ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲ ಕವಿಗಳಿಗೂ ಕೂಡ
ಕವಿ ವಿಭೂತಿಗಳಿಗೆ ಸಹೃದಯರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಅವರು ತಮ್ಮ ಈ ಕಾವ್ಯವನ್ನ ಆರಂಭ ಮಾಡುತ್ತಾರೆ ಮೊದಲಿಗೆ ಅವರು ವೆಂಕಣ್ಣಯ್ಯನವರಿಗೆ ತೆಳುಕಿನ ವೆಂಕಣ್ಣಯ್ಯನವರಿಗೆ ಅದನ್ನ ಅರ್ಪಣೆ ಮಾಡಿದರು ಬಹಳ ಸುಂದರವಾದಂತ ಭಾಗ ಅವೆಲ್ಲ ಇದೆ ಇದರಲ್ಲಿ ಹೀಗೆ ಆರಂಭದ ಮಂಗಳ ಸ್ತುತಿ ಆದ ಮೇಲೆ ನಾವು ಇವತ್ತಿನ ಮುಖ್ಯ ಕಥಾಭಾಗಕ್ಕೆ ನಾವು ಹೋಗ್ತೀವಿ ಹೆಚ್ಚು ಕುವೆಂಪು ಬಗ್ಗೆ ಹೇಳಬೇಕಾಗಿಲ್ಲ ಯಾಕೆಂದ್ರೆ ವಾಲ್ಮೀಕಿ ಹೇಗೆ ಅವರಿಗೆ ಇಂಟ್ರೊಡಕ್ಷನ್ ಬೇಡ ವಾಲ್ಮೀಕಿ ಮಹರ್ಷಿಗಳಿಗೂ ರಾಮಾಯಣಕ್ಕೂ ನಮ್ಮ ಭಾರತ ದೇಶದಲ್ಲಿ ಯಾರೂ ಪರಿಚಯ ಮಾಡಿಕೊಡಬೇಕಾಗಿಲ್ಲ ಅದೇ ರೀತಿ ನಮ್ಮ ಕನ್ನಡ ನಾಡಿನಲ್ಲಿ ಕುವೆಂಪುಗೆ ಯಾವ ರೀತಿಯಾದಂತ ಪರಿಚಯವೂ ಬೇಡ ಕುವೆಂಪುವಿನ ರಾಮಾಯಣ ದರ್ಶನಕ್ಕೂ ಯಾವ ಪರಿಚಯವೂ ಬೇಡ ಎಲ್ಲಿಂದ ಎಲ್ಲಿಗೆ ನಾವು ತಗೊಂಡ್ರೂ ಕೂಡ ಅದನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಳಕ ಆಗುತ್ತೆ ಅದರ ಜೊತೆ ಜೋಡಿಸ್ಕೊಳ್ಳಕ್ಕೆ ಆಗುತ್ತೆ ಹಾಗಾಗಿ ನಾವು ನೇರವಾಗಿ ಇವತ್ತು ಕಥಾಭಾಗಕ್ಕೆ ಹೋಗ್ತೀವಿ ಮತ್ತೊಂದು ವಿಶೇಷ ಬಹುಶಃ ಕೆಲವರಿಗೆ ಗೊತ್ತಿರಬಹುದು ಈ ಡಿಸೆಂಬರ್ ಕುವೆಂಪು ಅವರು ಹುಟ್ಟಿದ ತಿಂಗಳು ಡಿಸೆಂಬರ್ 29 ಕುವೆಂಪು ಅವರ ಜನ್ಮದಿನ ಯೋಗ ನಮ್ಮ ರವೀಂದ್ರ ಅವರು ಅದನ್ನ ಈಗ ಏರ್ಪಾಡ್ ಮಾಡಿದ್ದಾರೆ ಇದು ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ 29 ನಮ್ಮ ಪಂಚಾಂಗ ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶೀರ್ಷ ಬಹುಳ ಸಪ್ತಮಿ ಅದು ಮಾತೆ ಶಾರದಾ ದೇವಿಯರ ಜಯಂತಿ ದಿನವೇ ಅವರಿಗೆ ಬರುತ್ತಂತೆ ನೋಡಿ ಇದೆಲ್ಲ ಎಷ್ಟು ಯುಗಕ್ಕೊಬ್ಬರು ಮಹಾಪುರುಷರು ಯುಗಕ್ಕೊಬ್ಬ ಮಹಾಕವಿ ಆಗ್ತಾರೆ ಅನ್ನೋದಕ್ಕೆ ಇವೆಲ್ಲ ಯೋಗ ಯೋಗದ ಸಂಗತಿಗಳು ಅಂತ ಹೇಳ್ಬೋದು ಹೀಗೆ ಒಂದು ಸುಂದರವಾದಂತಹ ಇಂಥ ಸಭಾಂಗಣ ಅದು ತಾನೇ ಕಾಕತಾಳೀಯವಾಗಿ ಕವಿಯ ಜನ್ಮ ಮಾಸವೂ ಆಗಿರುವಂತಹ ಈ ಸಂದರ್ಭದಲ್ಲಿ ಅದು ಯಾವ ದೈವ ನಡೆಸ್ತೋ ಗೊತ್ತಿಲ್ಲ ರವೀಂದ್ರ ಅವರು ಯಾವ್ದಾದ್ರು ಗಮಕ ಮಾಡಿ ಅಂದಾಗ ನೀವು ರಾಮಾಯಣ ದರ್ಶನ ಇಷ್ಟಪಡ್ತಿದ್ರಲ್ಲ ರಾಮಾಯಣ ದರ್ಶನವೇ ಮಾಡ್ತೀನಿ ಅಂತ ಹೇಳಿದ್ರು ಇದೆಲ್ಲ ಅದು ತಾನಾಗೆ ಆಗತ್ತೆ ಅನ್ಸುತ್ತೆ ಆಗಬೇಕು ಅಂತ ಇದ್ರೆ ಇಷ್ಟು ಒಂದು ಒಂದು ಪೀಠಿಕೆಯೊಂದಿಗೆ ನಾವು ಇವತ್ತಿನ ಭಾಗಕ್ಕೆ ಹೋಗ್ಬೋದು ನಾವು ಆಯ್ಕೆ ಮಾಡ್ಕೊಂಡಿರೋದು ಅಯೋಧ್ಯ ಸಂಪುಟದಿಂದ ಶಿಲಾ ತಪಸ್ವಿನಿ ಅನ್ನುವಂಥ ಸಂಚಿಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಕುವೆಂಪು ಅವರ ವರ್ಗೀಕರಣವೇ ಬೇರೆ ಥರ ಕಾಂಡದ ರೀತಿಯಲ್ಲಿ ಮಾಡಿಲ್ಲ ವಾಲ್ಮೀಕಿ ಮಹರ್ಷಿಗಳು ಕಾಂಡ ಅಯೋಧ್ಯ ಕಾಂಡ ಆಮೇಲಿಂದ ಅರಣ್ಯ ಕಾಂಡ ಬಾಲಕಾಂಡ ಹೀಗೆ ಮಾಡಿದಾರಲ್ವ ಇವರು ಇಡೀ ಒಂದು ರಾಮಾಯಣವನ್ನು ನಾಲ್ಕು ಸಂಪುಟಗಳಾಗಿ ವಿಂಗಡಿಸಿದ್ದಾರೆ ಅಯೋಧ್ಯ ಸಂಪುಟ ಕಿಷ್ಕಿಂಧ ಸಂಪುಟ ಲಂಕಾ ಸಂಪುಟ ಶ್ರೀ ಸಂಪುಟ ಅಂತ ನಾಲ್ಕಾಗಿ ಮಾಡಿದ್ದಾರೆ ಇದರಲ್ಲೂ ಕೂಡ ಬಹಳ ಧ್ವನಿಪೂರ್ಣವಾದಂಥ ವಿಂಗಡಣೆ ಯಾಕೆ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಪರಿಚಯ ಮಾಡಿಸಿದ್ದು ರಾಮಾಯಣದಲ್ಲಿ ಮೂರು ಸಂಸ್ಕೃತಿಗಳನ್ನು ಒಂದು ನಗರ ಸಂಸ್ಕೃತಿ ಅಯೋಧ್ಯ ಇನ್ನೊಂದು ಕಿಷ್ಕಿಂಧೆ ಅದು ವಾನರ ಸಂಸ್ಕೃತಿ ಮತ್ತೊಂದು ರಾಕ್ಷಸ ಸಂಸ್ಕೃತಿ ಲಂಕೆ ಇದೆಲ್ಲ ಆದ ಮೇಲೆ ಆ ವಿಭೂತಿ ಪುರುಷನಾದಂಥ ರಾಮಚಂದ್ರ ಎಲ್ಲ ಸಂಸ್ಕೃತಿಗಳ ಅಯೋಧ್ಯೆಯಲ್ಲಂತೂ ಒಳ್ಳೆಯ ಸಂಸ್ಕೃತಿನೇ ಇತ್ತು ನನ್ನ ಪ್ರಕಾರ ನಮ್ಮ ಭಾರತದ ಮೊದಲ ಸುವರ್ಣ ಯುಗ ರಾಮಾಯಣದ ಕಾಲಕ್ಕೆ ಅದಾದ ಮೇಲೆ ನೋಡಿದ್ರೆ ಕಿಷ್ಕಿಂಧೆಯ ವಾನರರಿಗೂ ಕೂಡ ಸಂಸ್ಕಾರ ಕೊಡ್ತಾನೆ ಅವರಲ್ಲಿಗೂ ಕೂಡ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಡ್ತಾನೆ ಆಮೇಲೆ ಲಂಕೆಯಲ್ಲೂ ಕೂಡ ಅದೇ ರೀತಿ ಮಾಡ್ತಾನೆ ಹೀಗೆ ಮೂರು ಸಂಸ್ಕೃತಿಗಳನ್ನು ಅದರ ಕಾಂಟ್ರಾಸ್ಟ್ ಅದರ ವೈರುಧ್ಯಗಳ ಜೊತೆ ಪರಿಚಯ ಮಾಡಿಸೋದು ರಾಮಾಯಣದ ಮುಖ್ಯವಾದ ಉದ್ದೇಶ ಆ ಧ್ವನಿಯನ್ನು ಇಟ್ಟುಕೊಂಡು ಕುವೆಂಪು ಅವರು ಈ ನಾಲ್ಕು ಸಂಪುಟಗಳಾಗಿ ಅದನ್ನು ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇಂಥ ಇದರಲ್ಲಿ ಶಿಲಾ ತಪಸ್ವಿನಿ ಭಾಗದಲ್ಲಿ ಈ ಶಿಲಾ ತಪಸ್ವಿನಿ ಇನ್ನೋ ಶಬ್ದವನ್ನು ಟಂಕಿಸಿದವರು ಕುವೆಂಪು ಅವರು ಅಂತ ನೂರಾರು ಶಬ್ದಗಳನ್ನು ಟಂಕಿಸಿದ್ದಾರೆ ಅವರು ಕುವೆಂಪು ಅವರು ನಮಗೆ ಗೊತ್ತಾಗತ್ತೆ ಅದು ನೋಡುತ್ತಿದ್ದಾಗೇನೆ ಇದರಲ್ಲಿ ಒಂದು ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆ ಅಹಲ್ಯೋದ್ಧಾರ ಅದಾದಮೇಲೆ ಮಿಥಿಲಿಯಲ್ಲಿ ನಡೆಯುವಂತಹ ಧನುರ್ಭಂಗ ಅಥವಾ ಧನುರ್ಯಜ್ಞ ಧನುರ್ಭಂಗ ಶಿವಧನುಸ್ಸನ್ನ ಶ್ರೀರಾಮಚಂದ್ರ ಮುರಿಯೋದು ಸೀತೆಯ ವಿವಾಹ ಇಷ್ಟು ಭಾಗ ಬರುತ್ತೆ ನಾವು ಅದರಲ್ಲಿ ಆಯ್ಕೆ ಮಾಡಿಕೊಂಡು ಒಂದು 180 ಸಾಲುಗಳನ್ನು ನಾವು ತಗೊಂಡಿದ್ದೀವಿ ಅದಷ್ಟನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಚುರುಕಾಗಿ ಜಾಸ್ತಿ ಲಂಬಿಸ್ತೆ ಆಗಲೇ ಸಮಯ ಆಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ ಕಥೆ ಎಲ್ರಿಗೂ ಗೊತ್ತು ಹಾಗಾಗಿ ನಮ್ಮ ರಾಧಾ ಕೃಷ್ಣ ಸ್ವರೂಪನ ವಾಚನದ ಮೂಲಕ ಹೆಚ್ಚು ನೀವು ರಾಮಾಯಣ ದರ್ಶನಂನ ಸಾಲುಗಳನ್ನೇ ಕೇಳಿ ಕಥೆಯನ್ನು ನಾನು ಎಷ್ಟು ಬೇಕು ಅಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ ಜೀವನದಿ ಜೋ
ದಶರಥನುಪಂ ದಶರಥನುಪಂ ಮಕ್ಕಳ್ಯ ಮದುವೆಯಂ ನೆನೆದನ ಸಾರಮಂ ನೆನೆವಂತು ತೊಕ್ಕಲಿಗ ಮುತ್ತು ಬಿತ್ತಂ ಬಿತ್ತಿ ಹರಗಿ ವನ ಅಂತಿದ್ದಾಗ ಕುವೆಂಪು ಅವರ ಈ ಬೃಹತ್ ಗಾತ್ರದ ಮಹಾಕಾವ್ಯ ಬಂದದ್ದು. ಸಂಪೂರ್ಣವಾಗಿ ವಾಲ್ಮೀಕಿಯನ್ನ ಹೆಜ್ಜೆ ಹೆಜ್ಜೆಗೆ ಅನುಸರಿಸ್ತಾನೇನೆ ಅವರು ಸೋಪಜ್ಞತೆಯನ್ನ ಮೆರೆದಿದ್ದಾರೆ. ಸೋಪಜ್ಞತೆ ಅಂದ್ರೆ ಅವರ ವಜ್ರಾಲಿ, ಅವರ ಸ್ವಂತಿಕೆಯನ್ನ ಮೆರೆದಿದ್ದಾರೆ. ಆಂಗ್ಲದ ಇಂಗ್ಲಿಷಿನ ಬ್ಲಾಂಕ್ ವರ್ಸಸ್ ನ ಮಹಾಛಂದಸ್ಸನ್ನಾಗಿ ಮಾಡಿಕೊಂಡು ಅನಂತ ಸಾಧ್ಯತೆಯನ್ನ ತೋರಿಸಿರೋದು ಕಾಣುತ್ತೆ ನೋಡಿ. ಇಲ್ಲಿ ಈ ದಶರಥನ ಓಲಗ ನಡೀತಾ ಇದೆ. ಅಲ್ಲಿ ಇಷ್ಟೊತ್ತಿಗಾಗಲೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನಕ್ಕೂ ಮೈಸಿರಿಗೆ ಷೋರಶ ವಸಂತ ವೀಚಿಯನ್ನೊತ್ತಿ 16 ವರ್ಷಗಳ ವೀಚಿ ಅಲೆ ಅವರ ಬದುಕಿನಲ್ಲಿ ಬಂದಿದೆಯಂತೆ. 16 ವರ್ಷ ಅಂದ್ರೆ ಅವರ ಆಗ್ಲೇನೆ ಟೀನೇಜ್, ಆಗ್ಲೇ ಪೌಗಂಡ, ಆ ಒಂದು ಏನ್ ಹೇಳ್ತಾರೆ ಷೋಡಶರು, ಕಿಶೋರರಾಗಿದ್ದಾರೆ, ಯುವಕರಾಗ್ತಾ ಇದ್ದಾರೆ. ಯುವಕರಾಗ್ತಾ ಇದ್ದಾಗೇನೆ ಅವ್ರಿಗೆ ಸಾಕಷ್ಟು ವಿದ್ಯೆ ಎಲ್ಲ ಕಲಿಸಿದ್ದಾರೆ. ಚೆನ್ನಾಗಿ ಶಸ್ತ್ರಾಭ್ಯಾಸ ಶಾಸ್ತ್ರಾಭ್ಯಾಸ ಎಲ್ಲವೂ ಆಗಿದೆ. ನಮ್ಮಲ್ಲಿ ನಮ್ಮ ಪ್ರಾಚೀನ ಭಾರತದಲ್ಲಿ ಕ್ಷತ್ರಿಯರಿಗೆ ವೇದಾಧ್ಯಯನವೂ ಮಾಡಲೇಬೇಕು ಅಂತ ಇತ್ತು. ಆಮೇಲೆ ಉಪನಯನ ಆಗ್ತಾ ಇತ್ತು, ಗುರುಕುಲದಲ್ಲಿ ವೇದಾಧ್ಯಯನ ಕಲ್ತ್ಕೊಳ್ತಾ ಇದ್ರು. ಆಮೇಲೆ ಶಸ್ತ್ರಾಭ್ಯಾಸ ಬೇರೆ ಬೇರೆ ಶಾಸ್ತ್ರಾಭ್ಯಾಸ ಎಲ್ಲ ಮಾಡ್ತಾ ಇತ್ತು. ಇವತ್ತಿನ ತರ ಹೆಬ್ಬೆಟ್ಟು ಹೋಗ್ತವರೆಲ್ಲ ಕುಂಗರು ಪೋಖರಿಗಳೆಲ್ಲ ರಾಜ್ಯ ಆಳ್ಬಹುದು ಅನ್ನುವಂಥದ್ದು ಇರಲಿಲ್ಲ ನಮ್ಮ ಪ್ರಾಚೀನ ಭಾರತ. ಇದು ಮಾತ್ರ ಎಲ್ಲರೂ ಬರ್ತಿಟ್ಕೊಳ್ಬೇಕಾಗುತ್ತೆ ನೋಡಿ. ಹೇಳ್ತಾ ಇದ್ದಾರೆ, ಚೌವ್ವನ ರಥದ ಬಿಂಕುಮಂ ಬಿಜ್ಜಯಾಳದ ಗುಂಕುಮಂ ಮೆರೆದ ವಿಗ್ರಹ. ಒಂದು ವಿಗ್ರಹ ಮಾಡಬೇಕು ಅಂದ್ರೆ ನೋಡಿ ಆ ವಿಗ್ರಹ ಹೇಗಾಗಿತ್ತಂತೆ, ಆ ಅಧ್ಯಯನದ ಬಲದಿಂದ ಅಧ್ಯಾಪಕರು ರೂಪುಗೊಳಿಸಿದ್ರು. ಜೊತೆಗೆ ಸಹಜವಾದಂತ ಗುಣ ಇತ್ತು, ವಿದ್ಯೆ ಗುಣ ಮತ್ತೆ ಯೌವ್ವನ ಎಲ್ಲ ಬಂದಿದೆ. ಈಗ ದಶರಥ ಯೋಚನೆ ಮಾಡ್ತಾ ಇದ್ದಾನೆ ಅವನಿಗೆ ಮದುವೆಯನ್ನ ಮಾಡಬೇಕು. ಅದಕ್ಕೊಂದು ಒಳ್ಳೆ ಒಂದು ಉದಾಹರಣೆ ಕೊಡ್ತಾರೆ, ಒಂದು ಹೋಲಿಕೆಯನ್ನ ದೃಷ್ಟಾಂತವನ್ನ ಕೊಡ್ತಾರೆ. ಇದರಲ್ಲಿ ಕುವೆಂಪು ಅವರ ಒಂದು ಸ್ವಂತಿಕೆ ನಡೆಯೋದು, ತಮ್ಮ ಪರಿಸರದ ಹೋಲಿಕೆಯನ್ನ ಕೊಡ್ತಾರೆ. ಹೇಗೆ ಅಂದ್ರೆ ಒಬ್ಬ ಒಕ್ಕಲಿಗ, ಒಕ್ಕಲಿಗ ಅಂದ್ರೆ ಕೃಷಿ ಮಾಡೋನಿಗೆ ಒಕ್ಕಲಿಗ ಅಂತ ಹೇಳೋದು. ಒಕ್ಕಲಿಗ ಉತ್ತು ಬಿತ್ತು ಎಲ್ಲ ಮಾಡಿದ್ಮೇಲೆ ಆಕಾಶದ ಕಡೆ ನೋಡ್ತಾರೆ, ಯಾಕೆ ಅಂದ್ರೆ ಮಳೆ ಬರ್ಬೇಕು, ಮಳೆ ಬರ್ತೇವೆ ಅಂದ್ರೆ ಬಿತ್ತಿದ್ದೆಲ್ಲ ಬೆಳೆಯೋಣ. ಈಗ ರಾಮ ಲಕ್ಷ್ಮಣ ಅವರೆಲ್ಲ 4 ಜನ ಹುಟ್ಟಿದ್ದಾರೆ, ಅದು ಬಹಳ ಕಷ್ಟದಿಂದ ಪುತ್ರಕಾಮೇಷ್ಠಿ ಅಶ್ವಮೇಧ ಎಲ್ಲ ಮಾಡಿ ಹುಟ್ಟಿರೋವಂಥದ್ದು. ಅಂತಹ ಮಕ್ಕಳು ಈಗ ವಯಸ್ಸಿಗೆ ಬಂದಿದ್ದಾರೆ, ಯೋಗ್ಯರಾಗಿದ್ದಾರೆ. ಅವರಿಗೆ ಮದುವೆ ಮಾಡಿದ್ರೆ ಈ ವಂಶ ಅನ್ನೋ ಅಂತಹ ಬೆಳೆ ಮುಂದಕ್ಕೆ ಹೋಗುತ್ತೆ. ಹಾಗೆ ಆ ಒಕ್ಕಲಿಗ ಹೇಗೆ ಬೆಳೆಗಾಗಿ ಕಾಯೋದಿಕ್ಕೆ ಮಳೆಯನ್ನ ನಿರೀಕ್ಷಿಸ್ತಾನೋ, ಹೀಗೆ ದಶರಥ ತನ್ನ ಮಕ್ಕಳಿಗೆ ತನ್ನ ವಂಶದ ಮುಂದುವರಿಕೆಗಾಗಿ ರಾಮ ಲಕ್ಷ್ಮಣಾದಿಗಳಿಗೆ ವಿವಾಹ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಆಗ ನೋಡಿ ಈ ವರ್ಷದ ಆಶೀರ್ವಾದದಂತೆ ನೋಡ್ತಿದ್ದಾಗೆ ಅಲ್ಲೆಲ್ಲ ಮೋಡ ಕಟ್ಕೊಂಡ್ರೆ ಒಕ್ಕಲಿಗನಿಗೆ ಎಷ್ಟು ಸಂತೋಷ ಆಗತ್ತಲ್ಲ, ಹಾಗೆ ವಿಶ್ವಾಮಿತ್ರರು ಆ ಆಸ್ಥಾನಕ್ಕೆ ಬಂದಿದ್ದಾರೆ. ಬಂದ್ರೆ ನೋಡಿ ಸಂತೋಷವಾಗೇನೋ ಬಂದ್ರು, ಆದ್ರೆ ಅವ್ರು ಕೇಳಿದ್ದೇನು, ಏನು ಮದುವೆ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾನೆ, ನೀನ್ ಕಳ್ಸಪ್ಪ ನನ್ ಜೊತೆ, ನಾನೊಂದು ಯಜ್ಞ ಮಾಡ್ತೀನಿ, ನನಗೆ ರಾಕ್ಷಸರೆಲ್ಲ ಬೇಕಾದಷ್ಟು ತೊಂದರೆ ಕೊಡ್ತಿದ್ದಾರೆ, ಅವನ್ನೆಲ್ಲ ಬಡಿದು ಅವನು ಶಿಕ್ಷೆ ಮಾಡ್ಲಿಕ್ಕೆ ಕಳಿಸು ಅಂತ ಕೇಳು. ಹೇಗಾಗಿರ್ಬೇಡ ದಶರಥನಿಗೆ, ಗೋಳಾಡ್ತಾನೆ ವಾಲ್ಮೀಕಿ ರಾಮಾಯಣದಂತೂ ಸರ್ಗಗಟ್ಲೆ ಗೋಳಾಡ್ತಾನೆ. ಆಯ್ತಾ, ಷೋಡಶ ವರ್ಷೋಮೇ ರಾಮೋ ರಾಜೀವ ಲೋಚನ, ನನೇತು ಮರ್ಹಸಿ ನನೇತು ಮರ್ಹಸಿ, ನೀನವನ್ ಕರ್ಕೊಂಡು ಹೋಗ್ಬೇಡ, ಅವನಿಗಿನ್ನೂ 16 ವರ್ಷ ಆಗಿಲ್ಲ ಅಂತ ಇಲ್ಲೂ ಹಾಗೆ ಎಲ್ಲ ಹೇಳ್ತಾನೆ. ಹೇಳಿ ಕೃಪೆದೋರ್ ಮಹಾಮುನಿಯೇ, ಮೊಗ್ಗಿನಿಂದಿರಿಯುವರೆ ಕಗ್ಗಲ್ಲ ಬಂಡೆ
ಸುಳಿತ ಕೊಲೆಯಹುದು ನಿರ್ನಿರ ಶಿಶುವೇಕೆ ನಾನೇ ಬಹನ್ ಅತಿ ಬಲ ಸಮನ್ವಿತ ನಿರ್ವಿಘ್ನಂ ಎಸಗೆ ಪೇ ಮುನಿ ಮಹೇಶ್ವರನೇ ಹಿಂದೆ ಭೈರವಿಯಲ್ಲಿ ಅನೇಕ ಭಾವಗಳನ್ನು ತೋರಿಸ್ತಾ ಅವರು ವಾಚನ ಮಾಡಿದ್ದಾರೆ. ರಾಧ ಅವರು ಕೃಪೆ ದೋರ್ ಮಹಾಮುನಿಗೆ ಕೇಳ್ಕೊಳ್ತಾ ಇದ್ದಾನೆ, ನೀನು ನನ್ನ ಮಕ್ಕಳಿಬ್ಬರನ್ನ ಅವರಿನ್ನೂ ಈಗ 16 ವರ್ಷ ತುಂಬಿಲ್ಲ ಅವರನ್ನ ಕಳಿಸು ಅಂತ ಕೇಳ್ತಾ ಇದೀಯಲ್ಲ, ಅದು ಹೇಗಿದೆ ಅಂದ್ರೆ ನೋಡಿ ಕುವೆಂಪುವಿನ ಮಾತು ನೋಡಿ, ಕಕ್ಕಲ್ಲ ಮಂಡೆಯನ್ನ ಮೊಗ್ಗಿನಿಂದ ಇರಿತಾರ ಎಂತಹ ಒಂದು. ಅದಕ್ಕೆ ಕುವೆಂಪು ಮಾತನ್ನ ಕೇಳಿದ್ರೆ ನಿಮ್ಗೆ ಬೇಕಾದಷ್ಟು ಅರ್ಥ ಆಗುತ್ತೆ, ನಾನೇನು ಅದಕ್ಕೆ ವಿಶೇಷವಾಗಿ ವ್ಯಾಖ್ಯಾನ ಮಾಡ್ಬೇಕಾಗಿಲ್ಲ. ಅದೇ ತರ ನೋಡಿ, ಕದಳಿ ಎಳಕದಿಂದ ಸುಳಿ ಬಾಳೆ ಅಂತೀವಿ, ಬಾಳೆಯ ಸುಳಿ ಯಾವುದಿದೆ ಅದರಿಂದ ಸಿಡಿನ ತಡೆಯುವರೆ, ಸಿಡಿನನ್ನ ತಡೆಯಕ್ಕಾಗತ್ತಾ? ಹಾಗೆ ನೀವು ಕೇಳ್ತಾ ಇರೋದು, ರಾಕ್ಷಸರು ಯಜ್ಞಕ್ಕೆ ವಿಘ್ನ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಆ ರಾಕ್ಷಸರನ್ನ ಈ ಕಿಶೋರರು ಇನ್ನು ಅವ್ರಿಗೆ ಈಗಷ್ಟೇ ಚಿಗುರು ಮೀಸೆ ಮೂಡಿದೆ, ಇನ್ನೇನು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರು ಅದನ್ನ ತಡೆಯಕ್ಕಾಗತ್ತಾ? ಅವರು ಕ್ರೂರಿಗಳು, ಕೋಪಿಗಳು, ವಜ್ರ ದೃಢ ದೇಹಿಗಳು, ಇದೆಲ್ಲ ಕುವೆಂಪು ಮಾತು. ಅವ್ರು ಹಾಗಿದ್ದಾರೆ, ಈ ಹುಡುಗರು ಹೀಗಿದ್ದಾರೆ, ಬೇಡ ಬೇಡ ಅವರನ್ನ ನಾನು ಕಳಿಸೋದಿಲ್ಲ, ಅವ್ರಿಗೆ ಯಾಕೆ ಬೇಕು, ನಾನು ಬರ್ತೀನಿ, ನನ್ನ ಚತುರಂಗ ಬಲವನ್ನ ತಗೊಂಡು ನಾನು ಬರ್ತೀನಿ, ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿ ವಿಶ್ವಾಮಿತ್ರರ ಹತ್ರ ದಶರಥ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ. ಆದ್ರೆ ವಿಶ್ವಾಮಿತ್ರರಿಗೆ ದಶರಥ ಬೇಡ, ದಶರಥನಿಗೆ ವಯಸ್ಸಾಗೋದು, ಅವನಿಗೆ ಇನ್ನೇನು ಹೇಳ್ಕೊಡೋದಿದೆ, ಅವನೇನಿಲ್ಲ, ಅವನೇನು ವಾನಪ್ರಸ್ಥಕ್ಕೆ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ಕೂತ್ಕೊಂಡಿದ್ರಿಂದ ರಾಮಾಯಣ ಹೀಗಾಯ್ತು, ಇಲ್ಲೇ ಹೋಗಿದ್ರೆ ಎಲ್ಲ ಸರಿಯಾಗಿ ಹೋಗ್ತಾ ಇತ್ತು ಅಲ್ವಾ. ಹಾಗಾಗಿ ದಶರಥ ಬೇಡ, ರಾಮನನ್ನ ಅವರು ಒಳ್ಳೆಯ ಒಂದು ವಿಗ್ರಹವನ್ನಾಗಿ ಕೆತ್ತಬೇಕಿದೆ ವಿಶ್ವಾಮಿತ್ರರಿಗೆ, ಅದಕ್ಕಾಗಿ ಬಂದಿದೆ. ಇಲ್ಲಿ ಎಷ್ಟು ಪಾಠ ಆಗಿದೆಯೋ ಆಗಿದೆ ಗುರುಕುಲದಲ್ಲಿ, ಅವನಿಗೆ ಪ್ರಾಕ್ಟಿಕಲ್ ಆಗಿ ಏನು ಅನ್ನೋದನ್ನ ತಿಳಿಸ್ಬೇಕಾಗಿದೆ, ಮತ್ತೆ ವಂಶದ ಮಹಿಮೆಯನ್ನ ತಿಳಿಸ್ಬೇಕಾಗಿದೆ, ಭಾರತದ ಪರಂಪರೆಯನ್ನ ತಿಳಿಸ್ಬೇಕಾಗಿದೆ, ವೀರರ ಪರಂಪರೆಯನ್ನ, ತ್ಯಾಗಿಗಳ ಪರಂಪರೆಯನ್ನ, ಋಷಿಮುನಿಗಳ ಪರಂಪರೆಯನ್ನ ಮುಂದೆ ಚಕ್ರವರ್ತಿಯಾಗಲಿರುವ ರಾಮನಿಗೆ ತಿಳಿಸ್ಬೇಕಾಗಿದೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನ್ ಬರ್ತೀನಿ ಅಂದ್ರೆ ಅವ್ರು ಬಿಡ್ತಾರ? ಅವ್ರು ಮಾತಾಡಲ್ಲ, ಕಳಿಸೋದಾದ್ರೆ ಅವ್ರನ್ನ ಕಳಿಸು, ನೀನ್ ಮೊದ್ಲು ಏನ್ ಹೇಳಿದ್ದೆ, ಮಾತು ಕೊಟ್ಟಿದ್ದೆ ಅಲ್ವಾ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಆಗ ವಸಿಷ್ಠರು, ಕುಲ ಪುರೋಹಿತರು, ಇಕ್ಷ್ವಾಕು ವಂಶದ, ಅವರು ಹೇಳ್ತಾ ಇದ್ದಾರೆ, ಇಕ್ಷ್ವಾಕು ಕುಲ ಧರ್ಮ ಮೂರ್ತಿ, ಇಕ್ಷ್ವಾಕು ಕುಲ ಧರ್ಮ ಮೂರ್ತಿ, ಋಷಿ ಕೃಪಾಶೀರ್ವಾದ ಮಿಲುಗಳ ರಾಮನಂ ಕಣುಹು ನಿಶಂಕೆಯು ಸಮನಾದಂತಹ ಮಾತನ್ನ ವಸಿಷ್ಠರು, ಕುಲಗುರುಗಳು ದಶರಥನಿಗೆ ಹೇಳ್ತಾ ಇದ್ದಾರೆ. ಅವರು ರೇವತಿ ರಾಗವನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ರೇವತಿ ರಾಗ ಸಾಧಾರಣವಾಗಿ ವೇದದ ಋಕ್ಕುಗಳನ್ನ ನುಡಿಸ್ಬೇಕಾದ್ರೆ ವೀಣೆನಲ್ಲಿ ಬಳಸ್ತಾರೆ. ಇದು ವೇದದ ವಾಕ್ಯಕ್ಕೆ ಏನೇನೂ ಕಡಿಮೆ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ವಸಿಷ್ಠರು, ಸಿಕ್ಕಾಪಟ್ಟೆ ದಶರಥ ಒದ್ದಾಡ್ತಾ ಇರ್ಬೇಕಾದ್ರೆ ರಾಮನನ್ನ ಹೇಗೆ ಕಳಿಸೋದು, ಅವನಿಗೆ ಯಾವ ರಕ್ಷಣೆ ಇರುತ್ತೆ ಹೀಗೆ ಕಾಡಲ್ಲಿ ಕರ್ಕೊಂಡು ಹೋದ್ರೆ ಅಂತಂದಾಗ ಅವ್ನು ಹೇಳ್ತಾ ಇದ್ದಾರೆ,
ಋಷಿ ಕೃಪಾ ಆಶೀರ್ವಾದ ವಚನವಿದು ಕಣ ಋಷಿಗಳು ಬಂದಿದ್ದಾರಲ್ಲ ವಿಶ್ವಾಮಿತ್ರ ಮುನಿಗಳು ಬಂದಿದ್ದಾರಲ್ಲ ಅದು ಅವರು ನನಗೆ ಸಹಾಯ ಮಾಡು ಅನ್ನುವಂತ ಬೇಡಂಬದಿ ಆ ನೆವದಿಂದ ಆ ಕುವೆಂಪು ಅವರ ಮಾತು ಅವರ ಒಂದು ಶಬ್ದಗಳು ಎಷ್ಟು ಶಬ್ದಗಳು ಕವಿಗಳ ಸಿಗುತ್ತೆ ರಾಮಾಯಣ ದರ್ಶನ ಓದಿದ್ರೆ ಅಂತ ಹೇಳಿದ್ರೆ ನೂರಾರು ಶಬ್ದಗಳು ಸಿಗುತ್ತೆ ಸಾವಿರಾರು ಶಬ್ದಗಳು ಸಿಗುತ್ತೆ ಬೇಡಂಬದಿ ಆ ನೆವದಿಂದ ಬಂದಿದ್ದಾರೆ ಆದರೆ ಅವರು ನಿಜಕ್ಕೂ ನಿನಗೆ ಮತ್ತೆ ನಿನ್ನ ಪುತ್ರನಿಗೆ ಅನುಗ್ರಹ ಮಾಡೋಕ್ಕೆ ಬಂದಿರೋದು ಅವರಿಗೆ ಯಾವ ಸಹಾಯ ಬೇಕು ಅವರು ಹಿಂದೆ ಕ್ಷತ್ರಿಯರಾಗಿದ್ದರು ಕೌಶಿಕರಾಗಿದ್ದರು ಆಮೇಲೆ ಬ್ರಹ್ಮರ್ಷಿಯಾದರು ಆರ್ಯ ರಾಜರ್ಷಿಯಾಗಿ ಬ್ರಹ್ಮರ್ಷಿಯಾಗಿ ಅವರ ಚರಿತ್ರೆ ಮಹಾ ದೊಡ್ಡ ಚರಿತ್ರೆ ವಿಶ್ವಾಮಿತ್ರರದ್ದು ಮತ್ತೆ ರಾಮನ ವ್ಯಕ್ತಿತ್ವದ ರೂಪಣದಲ್ಲಿ ವಿಶ್ವಾಮಿತ್ರರ ಪಾತ್ರ ಬಹಳ ದೊಡ್ಡದು ಬಹಳ ದೊಡ್ಡದು ಅದು ಅದಕ್ಕಾಗಿ ಅವರು ಬಂದಿರದಪ್ಪ ನೀನೇನು ಹೆದರ್ಕೋಬೇಡ ಈ ಕಂದ ನಿನ್ನ ರಾಮ ಅವರ ರಕ್ಷಣೆಯಲ್ಲಿ ಸುರಕ್ಷಿತವಾಗಿರ್ತಾನೆ ಅವರತ್ರ ಬೇಕಾದಷ್ಟು ಮಂತ್ರಾಸ್ತ್ರಗಳಿವೆ ಮಂತ್ರ ವಿದ್ಯೆಗಳಿವೆ ಅನೇಕ ಸಂಗತಿಗಳಿವೆ ಸಂಸ್ಕಾರ ಅದು ಯಾರು ಕೊಡಲಾಗದಂತ ಸಂಸ್ಕಾರವನ್ನು ಅವರು ಕೊಡೋದಿಕ್ಕೆ ಬಂದಿದ್ದಾರೆ ಖಂಡಿತ ಕಳಿಸು ಅಂತ ಹೇಳಿ ಕುಲ ಪುರೋಹಿತರಾದಂತ ವಸಿಷ್ಠರು ಕುಲ ಗುರುಗಳು ಹೌದು ಹೇಳಿದಾಗ ಪುರೋಹಿತನ ಮಾತು ಅಂದ್ರೆ ಹಾಗೊಂದು ರೀತಿಯಾಗಿ ಆತ್ಮವಿಶ್ವಾಸ ಬರುತ್ತೆ ನಮ್ಮದೆಲ್ಲ ಹಿಂದೆ ನಮ್ಮ ಮನೆಗೆ ಒಬ್ಬೊಬ್ರು ಪುರೋಹಿತರು ಇರ್ತಿದ್ರು ಕಷ್ಟ ಸುಖದಲ್ಲಿ ಕೂಡ ನಾವು ಅವರನ್ನ ಕೇಳಿದಾಗ ಅವರೊಂದು ಮಾತು ಹೇಳಿದ್ರೆ ನಮ್ಮ ಮನಸ್ಸಿಗೆ ಏನೋ ಒಂದು ಸಾಂತ್ವನ ಸಿಗ್ತಿತ್ತು ಒಳ್ಳೆದಾಗುತ್ತೆ ಅವ್ರು ಹೇಳ್ತಿದ್ದಾರೆ ಮಾಡೋಣ ಅಂತ ಹೇಳಿ ಎಷ್ಟೋ ಮದುವೆಗಳು ಮುರಿಯೋ ಸ್ಟೇಜಲ್ಲಿ ಇದ್ದಿದ್ದು ಪುರೋಹಿತರು ಹೇಳಿ ನಡೆದಿರೋ ಉದಾಹರಣೆಗಳು ಇಲ್ಲ ಹಾಗೆ ಈ ಕುಲಗುರುಗಳು ಹೇಳಿದಾಗ ದಶರಥ ಕಳಿಸ್ಕೊಡ್ತಾನೆ ರಾಮನ ಜೊತೆ ಲಕ್ಷ್ಮಣನು ಕೂಡ ಹೋಗೋದು ನಮಗೆಲ್ಲ ಗೊತ್ತೇ ಇದೆ ವಿಶ್ವಾಮಿತ್ರರು ಅವರಿಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ ಅವರು ಆ ತಾಟಕವನ ಅದಕ್ಕೆ ಮೊದಲು ತಾಟಕವನಕ್ಕೆ ಹೋಗ್ತಾರೆ ಅಲ್ಲಿಯೇ ಅವರು ತುಂಬ ತೊಂದರೆ ಕೊಡ್ತಾ ಇದ್ದಿದ್ದು ಅದಕ್ಕೆ ಹೋಗೋದಕ್ಕೆ ಮೊದಲು ಒಂದು ರಾತ್ರಿ ಒಂದು ವನದಲ್ಲಿ ಕಳೆದಿದ್ದಾರೆ ನಿದ್ದೆ ಮಾಡಿ ಎದ್ದ ಮೇಲೆ ರಾಮ ಲಕ್ಷ್ಮಣರಿಗೆ ಎಷ್ಟು ಸಂತೋಷ ಆಗುತ್ತೆ ಆ ಬೆಳಗನ್ನ ನೋಡಿ ಅರಮನೆಯಲ್ಲಿ ನೋಡೇ ಇರೋದಿಲ್ಲ ಹೇಳ್ತಾ ಇದ್ದಾರೆ ನೋಡಿ ಪ್ರಾಚಿ ದಿಗಂಗನೆಯ ಗಂಗನೆಯ ಕಣ್ಣೆರಹಿ ಮುಳ್ಬೆಳಗೋ ಕನಕ ಮೇರುವನೇರಿ ಬಹ ತೇರಗೆಳೆಯುತಿಹ ತಪನ ಹಯ ಪುರ ಪುಟದಿಂದ ಹೊಂದುಳಿಯೋ ಕತ್ತಲೆಯ ನಟ್ಟಿ ಬಪ್ಪಿನನ ನಾರಾಚದಿಂಗಾಯಗೊಂಡಿಪ್ಪರಿ ಕಾದನಿತ್ತರು ಸೋಬ ಸೋನೆ ತುಂತುರು ಮಳೆಯೋ ಪೇಳೆನ ಮರುದಿನ ಬೆಳಗಾದು ದಿಂದ್ರ ದಿಕ್ಕಟದಿ ತುಂಬಿತ್ತೊಡನೆ ವನದೇಶಮಂ ಲಕ್ಷ ಪಕ್ಷಿಯಲಿ ಕ್ಷಮೋಕುಳಿಯ ಕಾಂತಿಯ ತಳಿಸಿ ಬೆಳಗಿನ ಅರುಣೋದಯದ ಒಂದು ವರ್ಣನೆ ಎಷ್ಟು ಸುಂದರವಾದಂತ ವರ್ಣನೆಯನ್ನ ಅವರು ಗೋಳಿ ರಾಗದಲ್ಲಿ ಪ್ರಾತಃ ಮಂಗಳವಾದ ರಾಗ ಅದನ್ನ ಬಳಸಿ ಹಾಡಿದರೆ ನಮ್ಮ ಗಮಕದ ವಿಶೇಷ ಅದು ಭಾವಾನುಕೂಲವಾದ ರಾಗ ಸಂದರ್ಭಕ್ಕೆ ಅನುಗುಣವಾದಂತಹ ಯಾವುದನ್ನ ಸಂಗೀತ ಶಾಸ್ತ್ರ ಹೇಳಿದೆಯೋ ಅದನ್ನ ಬಳಸುವಂಥದ್ದು ಗಮಕದ ಒಂದು ಟೆಕ್ನಿಕ್ ಅದನ್ನ ತಂತ್ರಗಾರಿಕೆ ಅಂತ ಕರೀತಾರೆ ಕೌಶಲ ಅಂತ ಕರಿಬಹುದು ಅದನ್ನ ಮಾಡ್ತಾ ಇದ್ದಾರೆ ರಾಗ ಕೂಡ ನೋಡಿ ಎಷ್ಟು ಆಶಯ ಪ್ರತಿಮೆಯನ್ನ ಕೊಡ್ತಾರೆ ನಮ್ಮ ಕುವೆಂಪು ಪ್ರಾಚಿ ದಿಗಂಗನೆಯ ಕಂಡೆರಹಿ ನೊಳ್ಬೆಳಗೋ ಪ್ರಾಚಿ ಅಂದ್ರೆ ಪೂರ್ವ ದಿಕ್ಕು ಆ ದಿಗಂಗನೆಯ ದಿಕ್ಕಿನ ಹೆಣ್ಣು ಪ್ರಾಚಿ ದಿಕ್ಕಿನ ಆ ಸ್ತ್ರೀಯ ಹೆಣ್ಣಿನ ಕಣ್ಣಿನ ಬೆಳಗೋ ಅನ್ನುವ ರೀತಿಯಲ್ಲಿ ನಿಧಾನಕ್ಕೆ ಕತ್ತಲೆ ಆಗ್ತಾ ಇದೆ ಅರುಣೋದಯ ಆಗ್ತಾ ಇದೆ ಇನ್ನು ನೋಡಬೇಕು ಅಂತಂದ್ರೆ ಈ ತಪನಹಯ ಸೂರ್ಯನ ಕುದುರೆ ಬರ್ತಾ ಇದ್ದಾನೆ ಅವನು ಬೆಳಗ್ಗೆ ಆಗ್ತಾ ಇದ್ದಾಗೇನೆ ಅದು ಪುರಪುಟ ಆ ಕುದುರೆ ನಡೆಯುವಾಗ ಮೇಲಕ್ಕೆ ಧೂಳು ಏಳುತ್ತಲ್ಲ ಆ ಧೂಳು ಕೆಂಪಗಿರುತ್ತೆ ಹಾಗೆ ಆ ಒಂದು ಪೂರ್ವ ದಿಕ್ಕಿನ ಆಗಸವೆಲ್ಲ
ಕೆಂಪು ಕಾಣ್ತಾ ಇದೆ ಅಂತ ಅರುಣೋದಯದ ಸಮಯವನ್ನ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿದ್ರೆ ಇನ ಅಂದ್ರೆ ಸೂರ್ಯ ಕತ್ತಲೆನ ಅಟ್ಟಿಸ್ಕೊಂಬರ್ತಾನೆ ಅಂತ ಅದನ್ನ ತಿಮಿರ ಅನ್ನೋನು ಒಬ್ಬ ರಾಕ್ಷಸ ಅಂತ ಕೂಡ ಹೇಳ್ತಾರೆ. ಆ ರಾಕ್ಷಸನನ್ನ ಓಡಿಸ್ಕೊಂಡು ಬಂದಾಗ ಅವನಿಗೆ ಏಟಾಗಿ ಅವನು ಕಾರಿನ ನೆತ್ತರೋ ಅನ್ನುವ ರೀತಿಯಲ್ಲಿ ಎಷ್ಟು ರೀತಿಯಲ್ಲಿ ಆ ಅರುಣೋದಯವನ್ನ ವರ್ಣನೆ ಮಾಡ್ತಾನೆ. ಹೀಗೆ ಮಾಡುವಂತಹ ರೀತಿಗೆ ಪರಿಕರ ಅಲಂಕಾರ ಅಂತ ಹೇಳಿ ಅದನ್ನ ಕಾರ್ಯಮೀಮಾಂಸೆಯಲ್ಲಿ ಕರೀತಾರೆ. ಅಂದ್ರೆ ಒಂದೇ ದೃಶ್ಯವನ್ನ ಬಗೆ ಬಗೆಯಾಗಿ ವರ್ಣನೆ ಮಾಡುತ್ತೆ. ಅರುಣೋದಯ ಆಯ್ತು ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅಂದ್ರೆ ಅದು ಕಾವ್ಯ ಆಗುತ್ತೆ, ಪೇಪರ್ನ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಅಷ್ಟೇ. ಆದ್ರೆ ಕಾವ್ಯ ಆಗಬೇಕು ಅಂದ್ರೆ ಕವಿ ಪ್ರತಿಭೆ ಕೆಲಸ ಮಾಡಬೇಕು, ಅವನ ಆರ್ಷವಾದ ಮನಸ್ಸು ಕೆಲಸ ಮಾಡಬೇಕು. ಹಾಗೆ ಮಾಡಿ ಬಂದಂತ ಒಂದು ಸುಂದರವಾದ ಒಂದು ಹೋಲಿಕೆಯನ್ನು ಕೊಡ್ತಾರೆ. ಹೀಗೆ ನಿಧಾನಕ್ಕೆ ಅರುಣೋದಯ ಮುಗಿದು ಬೆಳಗಾಗಿದೆ. ಬೆಳಗಾಗ್ತಿದ್ದಾಗೆ ಲಕ್ಷ ಪಕ್ಷಿಗಳು ಹುಲಿ ವನದೇಶವನ್ನೆಲ್ಲ ತುಂಬಂತೆ. ಇದು ಕುವೆಂಪು ಹೊಸ್ದೇ ಅಲ್ಲ, ಹುಬ್ಬಳ್ಳಿನಲ್ಲಿ ಅವ್ರು ಎಷ್ಟು ಕಂಡಿದ್ದವರು ಇದನ್ನು ಅಲ್ವಾ. ಕುವೆಂಪು ಅವರಷ್ಟು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಕಾವ್ಯಗಳಲ್ಲೇ ಹಕ್ಕಿ ಪಕ್ಷಿಗಳ ವರ್ಣನೆಯನ್ನ ವಿವರಣೆಯನ್ನ ಕೊಟ್ಟರು ಬೇರೆ ಯಾರೂ ಇಲ್ಲ. ನಾಲ್ಕಾರು ವಾಲ್ಮೀಕಿ ಮಹರ್ಷಿಗಳನ್ನೇ ಹೇಳ್ತೀನಿ ಬೇಕು ಅಂದ್ರೆ. ಅವರು ಅವರ ಸಂಸ್ಕೃತ ರಾಮಾಯಣದಲ್ಲೇನೆ ಉದ್ದಕ್ಕೊಂದಿಷ್ಟು ಹೆಸರು ಕೊಟ್ಟಿದ್ದಾರೆ, ವೃಕ್ಷಗಳ ಹೆಸರು ಕೊಟ್ಟಿದ್ದಾರೆ. ಬಿಟ್ಟರೆ ಕುವೆಂಪು ಅವರ ಹಾಗೆ ಸಜೀವವಾದ ಈ ಚಿತ್ರಣವನ್ನ ಅಲ್ಲೂ ನಾವು ಕಾಣಕ್ಕಾಗಲ್ಲ. ಆ ದೃಷ್ಟಿಯಿಂದ ಕುವೆಂಪು ಅವರ ಆ ಒಂದು ಸ್ಥಾನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳ ಬಹಳ ಮಹತ್ವಪೂರ್ಣವಾದದ್ದು, ದೊಡ್ಡದು ಅಂತ ನನಗೆ ತುಂಬಾ ಅನಿಸುತ್ತೆ. ಬಹಳ ರಸ ಋಷಿನೇ ಅವರು, ನಿಜಕ್ಕೂ ಹೇಳಬೇಕು ಅಂದ್ರೆ ರಸ ಋಷಿನೇ ಅವರು. ಅದು ಹಾಗಾಗ್ತಿದ್ದಾಗೆ ನಿಧಾನಕ್ಕೆ ಆ ನದಿ, ಸರಯೂ ನದಿ ಅದು ಕಾಣ್ತಾ ಇದೆ ನೋಡಿ. ನಾವು ಕಲ್ಪನೆ ಮಾಡ್ಕೋಬಹುದು ಒಂದು ಅರುಣೋದಯ ಅದಾದ್ಮೇಲೆ ನಿಧಾನಕ್ಕೆ ಬೆಳಗಾಗುತ್ತೆ, ಅದಾದ್ಮೇಲೆ ಸ್ಪಷ್ಟವಾಗಿ ಅಸ್ಪಷ್ಟವಾಗಿದ್ದಿದ್ದೆಲ್ಲ ಸ್ಪಷ್ಟ ಆಗುತ್ತೆ, ನದಿ ನೀರು ಕಾಣುತ್ತೆ. ಆ ನದಿ ನೀರಿನಲ್ಲಿ ಆ ಕೆಂಬಣ್ಣ ಪ್ರತಿಫಲಿಸಲಿದೆ. ಆ ಪ್ರತಿಫಲಿಸಿದ್ ಹೇಗೆ ಕಾಣ್ತಾ ಇದೆ ಅಂದ್ರೆ ಆ ನದಿಯ ವಕ್ಷಸ್ಥಳದ ಮೇಲೆ ಓಕುಳಿಯನ್ನ ತೆಲಿಸಿದ ರಾಗಿತ್ತು. ಬಹಳ ಬಹಳ ಸುಂದರವಾದಂತಹ ಪ್ರತಿಮೆಯನ್ನ ಕೊಟ್ಟಿದ್ದಾರೆ. ಹೀಗೆ ಆಗ್ತಿದ್ದ ಹಾಗೇನೆ ಇದು ನಾವು ಮಾಘ ಮಾಸದಲ್ಲಿ ಬೆಳಗಿನ ಜಾವ ಸ್ನಾನಕ್ಕೆ ಹೋದಾಗ ಇದೆಲ್ಲ ನಾವು ಅನುಭವಿಸೋದಿಕ್ಕಾಗುತ್ತೆ. ಕುವೆಂಪು ನಿತ್ಯ ನಿತ್ಯ ನೋಡ್ತಾ ಇದ್ದು ಅದನ್ನೆಲ್ಲನೂ. ಅದಾದ್ಮೇಲೆ ರಾಮ ಲಕ್ಷ್ಮಣರಿಬ್ರು ಅರಮನೆಯಲ್ಲಿ ಅದು ಯಾವ ತರ ಸ್ನಾನ ಮಾಡ್ತಿದ್ರು, ಬಿಸಿನೀರ ತಣ್ಣೀರ ಪನ್ನೀರ ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾತ್ರ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಸಂತೋಷ ಆಗ್ಬಿಟ್ಟಿದೆ ಆ ಕುವರರಿಗೆ ಅಂದ್ರೆ ಕುವರರಿಗೆ ಸಂಭರ ಮನೆಯ ಸಿರಿಯೇ ಬಡತನಂ ತಾನಾಯ್ತಲ ಕಾಡಿನ ಸೊಗದ ಸರಿಸದಲಿ ಬಂಡೆಯಿಂದು ಮುಗಿ ನೀರೆ ನೀನೊಬ್ಬರೊಬ್ಬರ ಮುಗಕ್ಕೆ ನೀರೆರಚಿ ನಲಿದ ಮಲ್ದೆ ಆ ನಾಗರಿಕ ಜೀವನಂ ಈ ವನ್ಯ ಸಂಸ್ಕೃತಿಯ ಮುಂದೆ ದಾರಿದ್ರ್ಯ ಮಲ್ದೆ ಆ ನಾಗರಿಕ ಜೀವನಂ ಎಂದ ರಾಮನಂ ಕುರಿತು ಆ ಮಹರ್ಷಿ ಮಂತ್ರಿಸಿದನಿ ಹೊಸ ಅನುಭವ. ಅರಮನೆಯಲ್ಲಿ ಅವ್ರು ಯಾವಾಗೋದ್ರೂ ಅವರ ಪರಿಚಾರಕರು ದಾಸರು ಅವರನ್ನು ನೋಡ್ಕೊಳ್ತಿದ್ದಂತ ದಾದಿಯರು ಅವರೆಲ್ಲ ಅವ್ರಿಗೆ ನೀರು ತೋಡಿಟ್ಟಿರ್ತಿದ್ರು, ಮೈ ಒರೆಸ್ಕೊಳಕ್ಕೆ ಅಂಗವಸ್ತ್ರಗಳನ್ನ ತೆಗೆದಿಟ್ಟಿರ್ತಿದ್ರು, ಹಾಕೊಳಕ್ ಬಟ್ಟೆ ಎಲ್ಲ ಇಟ್ಟಿರ್ತಿದ್ರು. ಹೀಗೆ ಒಂದ್ ರೀತಿಯಾಗಿ ಮೆಕ್ಯಾನಿಕಲ್ ಆಗಿ ಯಾಂತ್ರಿಕವಾಗಿ ಒಂದು ಒಂದೇ ತರದ ಏಕತಾನತೆಯಿಂದ ನಡೀತಾ ಇತ್ತು. ಇಲ್ಲಿ ನೋಡಿದ್ರೆ ಬಂದಿದ್ದಾರೆ ಆ ಪ್ರಾಚೀ ದಿಗಂಗನೆಯ ಆ ನೋಟ, ಅಲ್ಲೆಲ್ಲ ಕಡೆ ಉಲಿತಿರುವಂತಹ ಪಕ್ಷಿಗಳು, ಮತ್ತೆ ತಿಳಿ ನೀರಾಗಿ ಇರುವಂತಹ ನದಿ, ಅಲ್ಲಿ ಇವರು ಧೂಮುಕಿ ಸ್ನಾನ ಮಾಡ್ತಾ ಇದ್ದಾರಂತೆ. ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಏನ್ ಅನ್ನಿಸ್ತಂತೆ, ಆ ಕುವರರಿಗೆ
ತಮ್ಮ ಮರಮನೆಯ ಸಿರಿಯೇ ಬಡತನವಾಯಿತಯ್ಯ. ನೋಡಿ ಹೇಗೆ ಬರೀತಾರೆ, ಸಿರಿಯೇ ಬಡತನಂ ತಾನಾಯಿತಯ್ಯ. ಇಷ್ಟು ಸುಂದರವಾಗಿ ಅದು ನಿಜವಾದ ಅನುಭವ ಹೇಳಬೇಕು ಅಂದ್ರೆ, ಮತ್ತೆ ಅವರು ಹೇಳ್ತಾ ಇದ್ದಾರೆ, ಅವರು ಏನು ಮಾಡಿದ್ದಾರೆ, ಇಲ್ಲಿ ಸ್ತ್ರೀ ಸ್ವತಂತ್ರ ಬಂಡಾಯಿಂದ ಧುಮುಕಿದ್ದಾರೆ, ಒಬ್ಬರ ಮೇಲೊಬ್ಬರು ನೀರು ಎರಚಿದ್ದಾರೆ, ಎಲ್ಲ ಹುಡುಗರು ಆಟ ಆಡೋದು, ಅದನ್ನು ಬಹಳ ಚೆನ್ನಾಗಿ ವಾಚನ ಮಾಡಿದ್ರು ಅವರು. ಏನು ಹೇಳ್ತಾ ಇದ್ದಾರೆ, ಸ್ವತಃ ನೀರು ಎರಚಿ ನಲಿದಾಡಿದರು. ಅದು ಎಷ್ಟು ದೀರ್ಘವಾಗಿ ಸಂಗತಿಗಳನ್ನು ಕೊಟ್ಟು ಹಾಡಿದ್ರು ಅಂದ್ರೆ, ಎಷ್ಟು ಆಟ ಆಡಿರ್ಬೋದು ನೀರಲ್ಲಿ, ಅದನ್ನ ನೀವು ಕಲ್ಪನೆ ಮಾಡ್ಕೊಂಡ್ರೆ ಆ ರೀತಿಯಾದಂತ ವಾಚನ ಅದು ಮಾಡಿದ್ದಾರೆ. ಅದಾದ ಮೇಲೆ ಸ್ಪರ್ಧೆ ಎಲ್ಲ ಮಾಡಿದ್ರಂತೆ, ಈಜೋದ್ರಲ್ಲಿ ನೀರು ಎರಚೋದ್ರಲ್ಲಿ ಎಲ್ಲಾನುವೆ ಹುಡುಗಾಟ ಬಹಳ ಸುಂದರವಾಗಿದೆ ಸನ್ನಿವೇಶ. ಆಮೇಲೆ ಇಷ್ಟೊತ್ತಿಗೆ ಹೋಗ್ಬೇಕು, ಗುರುಗಳ ಹತ್ರ ಪಾಠ ಕಲ್ತ್ಕೋಬೇಕು ಏನಿಲ್ಲ, ಇಷ್ಟೊತ್ತಿಗೆ ತಿಂಡಿ ತಿನ್ಬೇಕು ಏನಿಲ್ಲ, ಇವರು ಗುರುಗಳ ಜೊತೆನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ ವಿಶ್ವಾಮಿತ್ರರಿಗೆ, ಗುರುದೇವ ನಿಮ್ಮ ಕರುಣೆಯಿಂದ ನಮಗೆ ಈ ಒಂದು ಸಂದರ್ಭ ಸಿಕ್ತು. ಇದನ್ನ ನೋಡಿದ್ರೆ ಆ ನಾಗರಿಕ ಜೀವನ, ನಗರದ ಜೀವನ ಇದೆಯಲ್ಲ, ಅದು ದರಿದ್ರ ಅಂತ ಅನ್ನಿಸ್ತಾ ಇದೆ ವನ್ಯ ಸಂಸ್ಕೃತಿಯ ಮುಂದೆ. ನಿಜ ಅನ್ಸುತ್ತಲ್ವಾ, ನಾವು ಇವಾಗ ಸೂರ್ಯೋದಯ ನೋಡಲ್ಲ, ನಕ್ಷತ್ರ ನೋಡಲ್ಲ, ನಮ್ಮ ಈ ಬೆಂಗಳೂರಲ್ಲಿ ಪೂರ್ತಿ ಕತ್ತಲೇ ನಾವು ಅನುಭವಿಸ್ಬೇಕಾಗಿದೆ. ಯಾವಾಗಲೂ ಬೆಳಕಿರುತ್ತೆ, ನಿಜವಾಗಿ ಪೂರ್ತಿ ಕತ್ತಲೆಯ ರಾತ್ರಿಯಲ್ಲಿ ಆಕಾಶದಲ್ಲಿ ಮಿನುಗುವ ತಾರೆಗಳನ್ನ ನೋಡೋದು ಅದೊಂದು ಅದ್ಭುತವಾದ ಅನುಭವ. ನಾವು ಬೆಂಗಳೂರಲ್ಲಿ ಮಾಡಕ್ ಆಗೋದೇ ಇಲ್ಲ, ಆಕಾಶವೇ ಕ್ಲಿಯರ್ ಆಗಿರಲ್ಲ, ಆ ಥರ ಇರುತ್ತೆ. ಈಗ ಹೇಳಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ. ಹಾಗೆ ಹೇಳ್ತಾ ಇದ್ದಾರೆ, ಆಗ ವಿಶ್ವಾಮಿತ್ರರು ಮಾತಾಡ್ತಾ ಇದ್ದಾರೆ, ಮಂತ್ರಿ ಇದ ನಿಂತು ಮಂತ್ರಿಗಳು ಅಂತಂದ್ರೆ ಇದೆಲ್ಲ ಕುವೆಂಪು ಅವರ ಶಬ್ದಗಳು. ನಮ್ಮ ಇವತ್ತಿನ ಬರಹಗಾರರು ಎಷ್ಟೊಂದು ತಗೋಬಹುದು ಈ ತರ ಶಬ್ದಗಳನ್ನ, ಮಂತ್ರಿಸದು ಅಂದ್ರೆ ಹೇಳೋದು ಅಂತ. ಆ ಋಷಿಯ ಬಾಯಿಂದ ಬರ್ತಾ ಇರೋದ್ರಿಂದ ಅದು ಮಂತ್ರಕ್ಕೆ ಸಮ ಅಂತ ಒಂದು ಚಿರಂತನವಾದ ಎಟರ್ನ ಟ್ರೂತ್ ಅನ್ನ ಹೇಳ್ತಾ ಇದ್ದಾರೆ ನೋಡಿ ಮುಂದೆ. ಶಿವತೆ ಇದೆ, ಶಿವತೆ ಅಂದ್ರೆ ಮಂಗಳಕರವಾದಂತ ಇದೆ,
ಈ ಕಾಡಲ್ಲಿ ನೋಡಿದ್ರೆ ಈ ಮನುಷ್ಯ ಲೋಕದಲ್ಲಿ ನಾವು ಕಾಣುವಂತಹ ಒಬ್ಬರನ್ನೊಬ್ಬರ ನುಂಗಿ ನೊಳೆದು ಬದುಕಬೇಕು ಅನ್ನೋದು ನಾವು ಕಾಣಲ್ಲ ಅದು ಮಂಗಳಕರವಾದ ಸೌಂದರ್ಯ ಇಲ್ಲಿದೆ ಬಿಲ್ಡಿಂಗ್ ಇದೆ ಬೇಕಾದಷ್ಟೆಲ್ಲ ಇದೆ ಬಣ್ಣ ಬಣ್ಣದ ಬಟ್ಟೆ ಹಾಕೋತೀವಿ ಬಳೆ ಹಾಕೋತೀವಿ ಎಲ್ಲ ಮಾಡ್ತೀವಿ ಆ ಸೌಂದರ್ಯದಲ್ಲಿ ಇನ್ನೊಬ್ಬರನ್ನ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ತೊಂದರೆ ಆಗಿರುತ್ತೆ ನಮಗೆ ಗೊತ್ತಾಗಿಲ್ಲ ಆದರೆ ಕಾಡಿನಲ್ಲಿ ಆ ಋತ ಆ ಯಾವ ಕಾಸ್ಮಿಕ್ ರೂಲ್ ಅಂತ ಯಾವುದಿದೆ ಕಾಸ್ಮಿಕ್ ಜಸ್ಟಿಸ್ ಅಂತ ಯಾವುದಿದೆ ಅದು ಚೆನ್ನಾಗಿ ನಡೀತಾ ಇರುತ್ತೆ ಹಾಗಾಗಿ ಅಲ್ಲಿ ಮಂಗಳ ಉಂಟು ಶಿವ ಉಂಟು ಸೌಂದರ್ಯ ಇದೆ ಶಿವ ಇದೆ ಅದು ಸತ್ಯ ಅದುವೇ ರಸ ಹೇಳ್ತಾರಲ್ವಾ ಈ ಜಗತ್ತು ಭಗವಂತನ ಕಾವ್ಯ ಅಂತ ಉಪನಿಷತ್ ವಾಕ್ಯ ಪಶ್ಯ ಇದಂ ಭಗವತಃ ಕಾವ್ಯಂ ಅಂತ ಹೇಳ್ತಾರೆ ಈ ಭಗವಂತನ ಕಾವ್ಯ ಇದನ್ನ ನೋಡಿ ನಾವು ಆನಂದ ಪಡಬೇಕು ಆ ಕಾವ್ಯವನ್ನ ಕೆಡಿಸಬಾರದು ಆನಂದ ಪಡೋದು ಅಂದ್ರೆ ಅದನ್ನ ಕೆಡಿಸ್ಬಿಟ್ಟು ನಮ್ದ ಹಾಕಿಸ್ಕೊಂಬಿಡೋಣ ಅದನ್ನ ಅಲ್ಲೇ ನೋಡಿ ಹಾಗೆ ಇದ್ದು ಅನುಭವಿಸ್ಬೇಕು ನೀನ್ ಅದನ್ನ ಮಾಡ್ತಿದೀಯಪ್ಪ ನಿಜ ರಸ ಸಾಧನೆಯನ್ನ ಮಾಡೋದೇ ನಿಜವಾದಂತಹ ಅಮೃತತ್ವ ರಸವನ್ನ ನಾವು ನಿರಾಕರಣೆ ಮಾಡಿದ್ರೆ ಅದು ಮೃತ್ಯು ಅಂತ ಹೇಳಿ ಒಳ್ಳೆಯ ಒಂದು ದರ್ಶನವನ್ನ ಕೊಡ್ತಾರೆ ಇದೆಲ್ಲ ಕೂಡ ರಾಮಾಯಣ ದರ್ಶನಂನ ದರ್ಶನ ಅದರಲ್ಲಿ ಹೇಳಿರುವಂತಹ ಸನಾತನವಾದ ಒಂದಿಷ್ಟು ವೈದಿಕ ಪರಂಪರೆಗೆ ವಿರೋಧವಲ್ಲದ ದರ್ಶನವನ್ನ ಕುವೆಂಪು ಅವರು ನಮಗೆ ಕೊಟ್ಟಿದ್ದಾರೆ ಅವರ ಹೃದಯ ಅಪ್ಪಟ ಸನಾತನವಾದಂತಹ ಹೃದಯ ಅವರಿಗೆ ಕಂದಾಚಾರಗಳು ಇಷ್ಟ ಆಗ್ತಿರ್ಲಿಲ್ಲವೇ ಹೊರತು ಮೂಢನಂಬಿಕೆಗಳು ಇಷ್ಟ ಆಗ್ತಿರ್ಲಿಲ್ಲವೇ ಹೊರತು ಮಿಕ್ಕ ಯಾವ ಭಾರತೀಯ ಚಿಂತನೆ ಅವರಿಗೆ ಬಹಳ ಪ್ರಿಯವಾಗಿತ್ತು ಅವರ ಮಗಳು ತಾರಿಣಿ ಚಿದಾನಂದ ಬರೆದಿರುವಂತಹ ಮಗಳು ಕಂಡ ಕುವೆಂಪು ಅಂತ ಒಂದು ಪುಸ್ತಕವನ್ನ ನೀವು ಓದಿದ್ರೆ ನಾನು ಏನು ಹೇಳ್ತಿದ್ದೀನೋ ಅದಕ್ಕೆ ಅಲ್ಲಿ ನಮಗೆ ಬೇಕಾದಷ್ಟು ಪುರಾವೆಗಳು ಸಿಗುತ್ತೆ ಹಾಗೆ ಅವರು ಹೇಳಿದ ಮೇಲೆ ತುಂಬ ಸಂತೋಷ ಆಗುತ್ತೆ ಅಲ್ಲಿಂದ ಅವರು ಮುಂದೆ ಹೋಗ್ತಾರೆ ಕಾಮಾಶ್ರಮ ಅಂತ ಬರುತ್ತೆ ಅಲ್ಲಿ ಅವರು ಋಷಿಗಳ ಆತಿಥ್ಯವನ್ನೆಲ್ಲ ಪಡೀತಾರೆ ಬೇಕಾದಷ್ಟು ಆಶ್ರಮಗಳು ಬರುತ್ತೆ ಎಲ್ಲಿಂದ ಒಂಚೂರು ಮುಂದೆ ಹೋದರೆ ಅದು ತಾತಕ ವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಅದರ ಹೇಗೆ ಆ ಇಡೀ ಒಂದು ಆಂಬಿಯನ್ಸ್ ಆ ಸನ್ನಿವೇಶ ಹೇಗೆ ಬದಲಾಗ್ತಾ ಇದೆ ನೋಡಿ ಹಳುವ ಒಪ್ಪೋಡನೆ ಯಾರಿದು
ಇದನ್ನ ನೋಡಿದ್ರೆ ಈ ಕಾಲನ ಈ ಕಾಡಿನ ರಾಕ್ಷಸಿ ಒಬ್ಬಳು ಕತ್ತಲೆಯ ರಾಕ್ಷಸಿ ಒಬ್ಬಳು ಅವಳ ಕಪ್ಪಾದ ಮೊಗ ಉಪ್ಪು ಗಂಟಿಕೊಂಡು ನಮ್ಮನ್ನೇ ನೆಟ್ಟಿಸ್ತಿದ್ದಾರೇನೋ ಅನ್ನೋ ತರ ಕಾಣ್ತಾ ಇದೆಯಲ್ಲ ಯಾರಿದು ಅಂತ ಕೇಳಿದಾಗ ಯಾವ ವನ ಅಂತ ಹೇಳಿದಾಗ ವಿಶ್ವಾಮಿತ್ರ ಋಷಿಗಳು ಇದು ತಾಟಕ ವನ ಅಪ್ಪ ಆ ತಾಟಕನೇ ನಮಗೆ ಈ ತೊಂದರೆ ಕೊಡ್ತಾ ಇದ್ದಿದ್ದು ನೋಡು ಅವಳು ಬಂದ್ಲು ಈಗ ನೀನು ಇದನ್ನ ಅವಳಿಗೆ ಬಾಣವನ್ನ ಹೂಡಿ ಅವಳ ಸಂಹಾರ ಮಾಡು ಅಂತ ಹೇಳಿದಾಗ ಅವರು ನಿಂತಿದ್ದಾರೆ ಬಾಣ ಹೂಡೋದಿಕ್ಕೆ ಆಗ ನೋಡಿ
ಮಾಡಿದ್ದೀವಲ್ಲ ತೀನತನು ದಪ್ಪ ಇದ್ದನು ಅಂತ ಹೇಳಿ ತೀನ ಅಂದ್ರೆ ಗುಂಡಿಗಿರೋದು ಅಂತ ಹೇಳಿ ಮತ್ತೆ ಎತ್ತರವಾಗಿರೋದು ಅಂತಾನೆ ಹೇಳ್ಬೋದು ಅವಳು ಕೆಳಗಡೆಗೆ ಬೀಳ್ತಾ ಇದ್ದಾಳೆ ಹೇಗೆ ಕರ್ಮೋಗಿರು ಬೀಳುವಂತೆ ಒಂದು ದಪ್ಪ ಕಪ್ಪನೆ ಮೋಡ ಕರೆಚ್ಕೊಂಡು ಕೆಳಗಡೆ ಬಿದ್ರೆ ಹೇಗಿರುತ್ತೋ ಹಾಗೆ ಇವಳು ಇದ್ದು ಅಂತ ಈ ಹೋಲಿಕೆಗಳಿಂದಲೇ ನೋಡಿ ನಿಜವಾದಂತ ಕಾವ್ಯಕ್ಕೆ ಒಂದು ಸುಶಮೆ ಬರು ಇದು ಏನು ಅವಳು ಬರೀ ತಾಕತ್ತೆ ಬಿದ್ದಲು ಅಂದ್ರೆ ನಾವೇನ್ ಅನ್ಕೋಬೇಕು ಅದನ್ನ ನಾವೊಂದು ಬೊಂಬೆ ಬಿತ್ತಾ ಅಂದ್ರೆ ಏನು ಗೊತ್ತಿಲ್ಲ ಕರ್ಮೋಗಿಲು ಬೀಳುವಂತೆ ಅಂದ್ರೆ ಎಷ್ಟು ದೊಡ್ಡದಾಗಿರುತ್ತೆ ಕಪ್ಪನೆ ಮುಗಿಲು ಆ ತಪ್ಪಂತ ಕೆಳಕ್ಕೆ ಬಿದ್ರೆ ಎಂಥ ಒಂದು ಅದರ ಆಕಾರ ಅಲ್ಲಿ ಕಾಣುತ್ತೆ ಅದನ್ನ ಹೇಳ್ತಾ ಇದ್ದಾರೆ ಹೀಗೆ ಅವಳು ಸತ್ತ ಮೇಲೆ ಅವಳ ಸಂಹಾರ ಆದ್ಮೇಲೆ ಬಿರುಮಳೆ ಹೊಯ್ದ ಮೇಲೆ ಜೋರಾಗಿ ಮಳೆ ಎಲ್ಲ ನಿಂತ ಮೇಲೆ ಹೊಳವಾದಂತೆ ಹೊಳವಾದದ್ದು ಅಂದ್ರೆ ಬೆಳಕಾಗುತ್ತೆ ನೋಡಿ ಕಪ್ಪಗಾಗಿರುತ್ತೆ ಬೆಳಕಾದ ಹಾಗೆ ಎಲ್ಲ ಒಳಗೆ ಹೊರಗೆ ಎಲ್ಲ ಕೂಡ ತಿಳಿಯಾಗ್ಬಿಡುತ್ತೆ ಅದು ಮಾತ್ರ ಅಲ್ಲ ರಾಮ ಲಕ್ಷ್ಮಣ ಋಷಿ ಅವರ ಆತ್ಮ ಮತ್ತೆ ಲೋಕತ್ರಯ ಭೂ ಭುವ ಸ್ವ ಈ ಮೂರು ಲೋಕಗಳು ಭೂಮಿ ಪಾತಾಳ ಸ್ವರ್ಗ ಈ ಮೂರೂ ಲೋಕಗಳು ರಾಮ ಲಕ್ಷ್ಮಣ ಮತ್ತೆ ಋಷಿ ಈ ಮೂರೂ ಜನರ ಆತ್ಮಗಳು ಹೊಳವಾಯಿತು ಈ ಸಂಕಟದಿಂದ ನಮಗೆ ವಿಮುಕ್ತಿ ಸಿಕ್ತು ಇನ್ನೇನಿದ್ರು ಯಜ್ಞ ತನ್ನಿಂದ ತಾನು ಚೆನ್ನಾಗಾಗುತ್ತೆ ಅನ್ನುವಂತಹ ವಿಶ್ವಾಸ ವಿಶ್ವಾಮಿತ್ರರಿಗೆ ಬಂತು ರಾಮ ಲಕ್ಷ್ಮಣರಿಗೆ ತನ್ನನ್ನ ಯಾತಕ್ಕಾಗಿ ಆಯ್ಕೆ ಮಾಡಿಕೊಂಡು ವಿಶ್ವಾಮಿತ್ರರು ಕರ್ಕೊಂಡು ಬಂದಿದ್ರು ನಮ್ಮಲ್ಲಿ ನಂಬಿಕೆ ಇಟ್ಟು ಕರ್ಕೊಂಡು ಬಂದಿದ್ರು ಆ ಕೆಲಸವನ್ನ ನಾವು ಮಾಡಿದ್ವು ಅನ್ನುವಂತಹ ಮನಸ್ಸಿನ ತಿಳಿತನ ಅವರಿಗೆ ಬಂತು ಇನ್ನು ಈ ರಾಕ್ಷಸರ ಉಪಟಳದಿಂದ ಇವರೆಲ್ಲರೂ ಕೂಡ ರಾವಣನ ರಿಲೇಟಿವ್ಸ್ ಒಂದೊಂದರ ರಿಲೇಟಿವ್ಸ್ ಎಲ್ಲರಿಗೆ ಇವರೆಲ್ಲರೂ ಅಲ್ಲಲ್ಲಿ ಅಲ್ಲಲ್ಲಿ ಬಂದು ಗಲಾಟ ಮಾಡ್ತಾ ಇದ್ದಿದ್ದು ಅವರೆಲ್ಲರಿಗೂ ಆ ರಾವಣನ ಕಂಟಕ ಇನ್ನೇನು ಹರಿಯುತ್ತೆ ಅನ್ನೋ ಸೂಚನೆ ಸಿಕ್ಕಿದ್ರಿಂದ ಲೋಕತ್ರಯವೆಲ್ಲ ಹೊಳವಾಯಿತು ಎಷ್ಟು ಧ್ವನಿಗಳನ್ನ ಇಟ್ಟು ಧ್ವನಿ ಕಾವ್ಯ ಅಂದ್ರೆ ಅದೇ ಅನಂತ ಪಾಸಿಬಿಲಿಟೀಸ್ನ ತೋರಿಸ್ಬೇಕು ನೇರ ನೇರ ಹೇಳೋದಲ್ಲ ಒಂದು ಶಬ್ದದಲ್ಲಿ ನೂರು ಅರ್ಥ ನನಗೆ ಹತ್ತು ಹೊಡೆದ್ರೆ ನಿಮಗೆ ಇಪ್ಪತ್ತು ಹೊಳಿಬೇಕು ನೀವು ವ್ಯಾಖ್ಯಾನ ಮಾಡ್ತೀರಾದ್ರೆ ನಿಮಗೆ ಇನ್ನೂ ಹತ್ತು ಅರ್ಥಗಳು ಹೊಳಿಬೇಕು ಅನಂತ ಸಾಧ್ಯತೆಗಳನ್ನ ತೋರಿಸೋ ಅಂತಹ ಸ್ಕೋಪ್ ಎಲ್ಲಿರುತ್ತೋ ಅದನ್ನ ಧ್ವನಿ ಕಾವ್ಯ ಅಂತ ಹೇಳ್ತಾರೆ ಧ್ವನಿ ಕಾವ್ಯ ಕಾವ್ಯ ಮಾರ್ಗದಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ರಾಮಾಯಣ ಧ್ವನಿ ಕಾವ್ಯ ಆಗಿರೋದ್ರಿಂದಲೇ ಪರಂ ಕವೀನಾಂ ಆಧಾರಂ ಅಂತ ಮುಂದಿನ ಕವಿಗಳಿಗೆಲ್ಲ ಅದು ಆಧಾರ ಮಾತ್ರ ಅಲ್ಲ ಇವತ್ತಿಗೂ ಉಳ್ಕೊಂಡು ಬಂದಿರೋದು ಅದಕ್ಕೆ ಕಾರಣ ಅಲ್ವಾ ನಮ್ಮ ಕನ್ನಡದಲ್ಲಿ ಈ ರಾಮಾಯಣ ದರ್ಶನಂಗೆನೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಮೊದಲ ಕನ್ನಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದಕ್ಕೆ ಮೊದಲು ತರುವೆ ರಾಮಾಯಣ ಬಂತು ಇನ್ನೊಂದು ಜೈನ ಪರಂಪರೆಯಲ್ಲಿ ನಾಗಚಂದ್ರನ ಪಂಪ ರಾಮಾಯಣ ಅಂತ ಕರೀತಾರೆ ರಾಮಚಂದ್ರ ಚರಿತ ಪುರಾಣಂ ಅಂತ ಕರೀತಾರೆ ಅದನ್ನ ಚಂಪು ಕಾವ್ಯ ಅದು ಬಂತು ಅದು ಜೈನ ಪರಂಪರೆ ಒಂದೊಂದು ಒಂದಿದೆ ಅದು ಸಿಕ್ಕಿಲ್ಲ ಹಾಗಾಗಿ ಕುಮಾರವ್ಯಾಸನು ಹೇಳ್ಬಿಟ್ಟ ಕಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಆದರೆ ಅಷ್ಟು ನಮಗೆ ಸಿಕ್ಕಿಲ್ಲ ಸಿಕ್ಕಿದ್ರಲ್ಲೂ ತೊರವೆ ತುಂಬ ಸುಮಾರು ನಾಗಚಂದ್ರಂದು ಯಾರು ಓದಲ್ಲ ಬರೀ ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಇಟ್ಟರೆ ಅಷ್ಟು ಮಾತ್ರ ಓದಿದ್ದೆ ನಾವು ಗಮನಿಗಳಂತೂ ಎಲ್ಲೂ ಮಾಡಿಲ್ಲ ತುಂಬ ಕಡಿಮೆ ಅದನ್ನು ಅಲ್ಲಿ ಹೈಸ್ಕೂಲಲ್ಲೇ ಓದ್ರೇ ಮಾಡೋದಷ್ಟೇ ರಾಮಾಯಣ ದರ್ಶನವು ಮಾತ್ರ ಅದಕ್ಕೆ ಎಲ್ಲೂ ಇಲ್ಲದೆ ಇರುವಂಥದ್ದು ವಾಲ್ಮೀಕಿ ರಾಮಾಯಣಕ್ಕೆ ಸರಿ ಮಿಗಿಲಾದಂತಹ ಒಂದು ಸ್ಥಾನವನ್ನು ನಮ್ಮ ಕನ್ನಡಿಗರು ಅದಕ್ಕೆ ಕೊಟ್ಟಿದ್ದಾರೆ ಇದು ಬಹಳ ಸುಂದರವಾಗಿ ಅಸೋತ್ಕೃಷ್ಟವಾದಂಥ ಕಾವ್ಯವಾಗಿ ಅಲ್ಲಿ ಕಾಣುತ್ತೆ ಹೀಗೆ ತಾಟಕ ಸಂಹಾರ ಆಗುತ್ತೆ ಅದಾದಮೇಲೆ ವಿಶ್ವಾಮಿತ್ರರು ಉದ್ದೇಶಿತ ಯಜ್ಞ ಸಂರಕ್ಷಣೆ ಆಗುತ್ತೆ ಹೀಗೆ ಇರಬೇಕಾದ್ರೆ ಸ್ವಲ್ಪ ದಿನದಿಂದ ಮುನಿಗಳ ಆಶ್ರಮಕ್ಕೆ ಅಂದರೆ ಆ ಸಿದ್ಧಾಶ್ರಮದಲ್ಲಿ ವಿಶ್ವಾಮಿತ್ರರಿದ್ದಿದ್ದು ಆ ಸಿದ್ಧಾಶ್ರಮಕ್ಕೆ ಮಿಥಿಲೆಯ ಕಡೆಯಿಂದ ಒಂದು ಮುನಿಗಳ ಯಾತ್ರೆ ಬರುತ್ತೆ ಮುಂದಿನ ಕಲ್ಯಾಣಕ್ಕೆ ಅದು ಜೀವಿಕೆಯಾಗುತ್ತೆ ನೋಡಿ ಕೆಲ ದಿನಕ್ಕೆ ಮಿಥಿಲೆ ಯಾತ್ರೆ ಬಂದುದು ಮುನಿಗಳ ಆಶ್ರಮಕ್ಕೆ ಧರಣಿ ಪತಿ ಜನಕನ ಮಹಾ ತುಸು ಕೃತವೇ ಮುನಿ ಪುಂಗವಂ ವಿಧಿ ನಿಯಂತ್ರದಲ್ಲಿ
ಭರಧನುಸ್ಸಿನ ಕಥಾ ಚರಿತಮಂ ಏಡ ರಾಮಂಗೇ ಶಿವ ಶಕ್ತಿ ಸಂಚರಿಸಿದೊಳ್ ಪುಲಕಿಸಿ ತುಮೈ Thank you.
ಶಿವರಂಜನಿಯಲ್ಲಿ ಅವರು ರಂಜಿಸಿದ್ದಾರೆ. ಶಿವರಂಜನಿ ಅಂತಹ ಒಂದು ಭಾವವನ್ನ ಹೇಳೋದಿಕ್ಕೆ ಹೇಳಿ ಆ ಕಾಂಟ್ರಾಸ್ಟ್ ನೋಡಿ, ಆ ಕಾಟಕವನಕ್ಕಿದ್ದಿದ್ದಕ್ಕೂ ಇದಕ್ಕೂ ಇರುವಂತ ಕಾಂಟ್ರಾಸ್ಟ್ ಇದನ್ನ ನೀವು ಇಲ್ಲಿ ಆ ಶಬ್ದಗಳಲ್ಲೇ ನೋಡ್ಬೋದು. ಅಲ್ಲಿ ಯಾವ ತರ ಶಬ್ದಗಳನ್ನ ಬಳಸಿದ್ರು ಇಲ್ಲಿ ಏನು ಅಂತ, ಆ ಮಹಾಶಕುನಮಯ ದುಃಖ ಗರ್ಭಿತ ಮೌನಮಂ. ಅಲ್ಲಿ ಹೋದ್ರೆ ಅಲ್ಲಿ ಯಾವ ಹಕ್ಕಿಗಳು ಕೂಡ ಹಾಡ್ತಾ ಇಲ್ಲ, ಅಲ್ಲಿ ಧ್ವನಿ ಕ್ರಕಜದಿಂದ ಜೀರುಂಡೆಗಳು ಕುಯ್ತಿತ್ತು ಅಂತ ಹೇಳ್ತಾರೆ. ಇಲ್ಲಿ ಒಂದು ಹಕ್ಕಿ ಕೂಡ ಎಂದು ಉಸಿರತ್ತಾ ಇಲ್ಲ, ಅಂದ್ರೆ ಎಲ್ಲವೂ ಇಡೀ ಪ್ರಕೃತಿಗೆ ಆ ವನದಲ್ಲಿ ಯಾವುದೋ ಒಂದು ಸತ್ವ ಶಾಪಗ್ರಸ್ತವಾಗಿ ದುಃಖವನ್ನು ಅನುಭವಿಸ್ತಾ ಇದೆಯಲ್ಲ, ಅದರ ದುಃಖದ ಜೊತೆಗೆ ಎಲ್ಲವೂ ಕೂಡ ಸ್ಪಂದಿಸ್ತಾ ಇವೆ ಅನ್ನೋ ರೀತಿಯಲ್ಲಿ ಇದನ್ನ ತರ್ತಾ ಇದ್ದಾರೆ ನೋಡಿ. ಯಾ ಗಾಳಿನೂ ಸಂಚರಿಸ್ತಾ ಇಲ್ಲ, ಗಾಳಿನೂ ಸಂಚರಿಸ್ತಾ ಇಲ್ಲ, ಮತ್ತೆ ಹೂವು ಯಾವುದು ಬಿರಿತಾ ಇಲ್ಲ ಚೆನ್ನಾಗಿ. ಇದು ಯಾವುದೋ ಒಂದು ಕೊನೆಗಾಣದ ಇರೋಂತಹ ಅನಂತವಾದ ವಿಷಾದ ದುಃಖ ಅಲ್ಲಿ ಮಡುಗಟ್ಟಿದೆ, ಇದಕ್ಕೆ ಯಾವಾಗ ಕೊನೆ ಅಂತ ನಿರೀಕ್ಷಿಸ್ತಾ ಎಲ್ಲವೂ ಮೌನವಟ್ಟಿವೆಯೋ ಮರವಟ್ಟಿವೆಯೋ ಅನ್ನೋ ರೀತಿಯಲ್ಲಿ ನಿಶ್ಚಲವಾದಂತಹ ಇಡೀ ವನದ ಪರಿಸರ ದಾರಿಲೆ ಹೋಗೋ ಒಬ್ಬರಿಗೂ ಕಾಣ್ತಾ ಇದೆಯಂತೆ. ಅದನ್ನ ಆ ವನವೇ ಹೇಗಿದೆ ಅಂತಂದ್ರೆ ಕುಂಭದ ಸ್ಥಿತಿಯನ್ನ ಮುಟ್ಟಿದಂತಹ ಯೋಗಿಯ ನಾದದ ಹಾಗಿದೆ. ಯೋಗದ ಒಂದು ಪರಿಭಾಷೆ, ರೇಚಕ ಕುಂಭಕ ಎಲ್ಲ ಹೇಳ್ತಾರಲ್ವ, ಆ ಕುಂಭಕ ಸ್ಥಿತಿಯನ್ನು ಮುಟ್ಟಿದಾಗ ಅವನ ಶರೀರ ಅಲುಗಾಡೋದೇ ಇಲ್ಲ ಅಂತ ಹೇಳ್ತಾರೆ. ಯೋಗ ಗುರುಗಳೆಲ್ಲ ಬಂದಿದ್ದಾರೆ, ಮಾರ್ತಿರಾಮ್ ಅವರೆಲ್ಲರೂ ಅವರೆಲ್ಲ ಹೇಳಬೇಕು. ಯೋಗದಲ್ಲಿ ಆ ರೀತಿಯಾದಂತ ಸ್ಥಿತಿ ಅಂತ, ಹಾಗೆ ನಿಶ್ಚಲವಾಗಿ ಆ ಇಡೀ ವನವೇ ಆ ವಿಷಾದದಲ್ಲಿ ಮುಳುಗಿತ್ತು ಅಂತ ಹೇಳ್ತಾರೆ. ಹೀಗೆ ಮಾಡಿದಾಗ ನೋಡಿ ಅಲ್ಲೊಂದು ಪರಿವರ್ತನೆ ನಡೀತಾ ಇದೆ. ರಾಮಾಯಣದೊಳ ಅತಿ ಮನೋವೃತದ ಸಂಘಟನೆ ಸಂಭವಿಸದಿರುವ ಕಾರಣ ಆಗಬೇಕಾಗಿತ್ತು ಆ ಒಂದು ಜಾಗ ಅದು ಅಂತ ರಾಮನಿಗೆ
ಗೊತ್ತಿಲ್ಲ ಈ ಮಹಾಮುನಿ ಗೌತಮರ ಶಾಪದಿಂದ ಎಷ್ಟೋ ಸಹಸ್ರ ವರ್ಷಗಳ ಕಾಲ ಇವಳು ಜಡರೂಪದಿಂದ ಶಿಲಾ ತಪಸ್ವಿನಿಯಾಗಿ ಇದ್ದರು ಈ ಶಿಲಾ ತಪಸ್ವಿನಿ ಅನ್ನೋದು ಕೂಡ ಕುವೆಂಪು ಅವರೇ ಕಾಯಂ ಮಾಡಿರುವಂತಹ ಅವಳು ಹೇಳಬೇಕು ಅಂದ್ರೆ ರಾಮಾಯಣದಲ್ಲಿ ಅಹಲ್ಯ ಕಲ್ಲಾಗಿರೋ ಪ್ರಸಂಗ ಬರೋದಿತ್ತು ಇದು ಆಮೇಲೆ ಕಾಳಿದಾಸನ ಕಾಲದಿಂದ ಬಂದದ್ದು ಅಂತ ಹೇಳ್ತಾರೆ ಪದ್ಮಪುರಾಣದಲ್ಲಿ ಕೂಡ ಇದರ ಒಂದು ಉಲ್ಲೇಖ ಬರುತ್ತೆ ಅಂತಾನೂ ಇದೆ ಹಾಗಾಗಿ ಇಲ್ಲಿ ಶಿಲಾ ತಪಸ್ವಿನಿ ಅವಳು ಶಿಲೆಯ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ಲು ಇಷ್ಟು ವರ್ಷಗಳ ಕಾಲ ರಾಮನ ಆಗಮನದ ನಿರೀಕ್ಷೆಯಲ್ಲಿ ಅಂತ ಹೇಳಿ ಅವಳು ನೋಡಿ ಜಗದ ನಿರ್ದಾಕ್ಷಿಣ್ಯ ವಿಸ್ಮೃತಿಗೆ ತುತ್ತಾಗಿ ಅವರು ಗೌತಮರ ಕುಲಪತಿಗಳಾಗಿದ್ದರು ಆ ಕುಲಪತಿಗಳ ಪತ್ನಿ ಈ ರೀತಿಯಾದಂತ ಒಂದು ಇಂದ್ರರ ಜೊತೆ ಸಂಗ ಮಾಡಿದ್ದು ನಮಗೆಲ್ಲ ಗೊತ್ತಿದೆ ಅದು ಇಂದ್ರ ಅಂತ ಗೊತ್ತೇನೆ ಅವಳ ಒಂದು ಜೊತೆ ಸಂಗ ಮಾಡಿದ್ದು ಇದು ಅಲ್ಲಿರುವಂತ ಒಂದು ಸೂಕ್ಷ್ಮ ಅದು ಗೌತಮರಿಗೂ ಗೊತ್ತಾಗುತ್ತೆ ಗೌತಮನ ವೇಷದಲ್ಲಿ ಬಂದಿದ್ರು ಕೂಡ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಆ ಕಾರಣನೆಲ್ಲ ಈ ವಿಸ್ತಾರ ಮಾಡೋದು ಬೇಡ ಸಮಯ ಇದೆ ಇರೋದ್ರಿಂದ ಅಂದ್ರೆ ಅಹಲ್ಯೆಗೆ ಇಂದ್ರ ಗೌತಮನ ವೇಷದಲ್ಲಿ ಬಂದಿದ್ರು ಕೂಡ ಅವನು ಗೌತಮ ಅಲ್ಲ ಅಂತ ಗೊತ್ತಾಯ್ತು ಗೊತ್ತಾಗಿಯೂ ಅವಳು ಅವನ ಜೊತೆ ಸಂಪರ್ಕವನ್ನ ಸಂಘವನ್ನ ಮಾಡ್ತಾಳೆ ಅದು ಗೌತಮರಿಗೂ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಅವರು ಈ ರೀತಿಯಾಗಿ ಶಾಪ ಕೊಡ್ತಾರೆ ಶಾಪ ಕೊಟ್ಟಾಗ ಅವಳಿಗೆ ಕುಲಪತಿಗಳ ಪತ್ನಿ ಆಗಿದ್ದೊಳಗೆ ಒಂದು ಸಾವಿರ ಜನರಿಗೆ ಅನ್ನ ಬಟ್ಟೆ ವಸತಿ ಇಷ್ಟನ್ನೂ ಕೊಟ್ಟು ವೇದಾಧ್ಯಯನ ಮಾಡಿಸುವಂತವನ್ನ ಕುಲಪತಿ ಅಂತ ಕರೆಯೋದು ಸಾವಿರ ಅಂತ ಹೇಳ್ತಾರೆ ಹತ್ತು ಸಾವಿರ ಅಂತಲೂ ಹೇಳ್ತಾರೆ ಏನಾರು ಆಗಿರ್ಲಿ ಒಂದು ವೈಸ್ ಚಾನ್ಸಲರ್ಗಿಂತ ದೊಡ್ಡ ಪದವಿ ಆ ಕಾಲದಲ್ಲಿ ಆಗಿತ್ತು ಅಂತಹವರ ಪತ್ನಿ ಹೀಗೆ ನಡ್ಕೊಂಡಾಗ ಅವನಿಗೂ ಅದು ಅವಮಾನ ಹೊಟ್ಟೋದ ಇವಳಿಗೂ ಗೊತ್ತಾಯ್ತು ಆ ಕ್ಷಣದ ಆಸೆಗೆ ಅವಳು ಬಲಿ ಬಿದ್ದು ಅದಾಯ್ತು ಆಮೇಲೆ ಆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇಷ್ಟು ಶತಶತಮಾನಗಳ ಕಾಲ ಜಗದ ನಿರ್ದಾಕ್ಷಿಣ್ಯ ವಿಸ್ಮೃತಿಗೆ ಮರ್ತಾಗುತ್ತೆ ಮಾಸ್ ಮೆಮೊರಿ ಇಸ್ ವೆರಿ ಶಾರ್ಪ್ ಅವ್ರು ಎಂಥವರೇ ಇರ್ಬೋದು ನೋಡಿ ಅದನ್ನ ಹೇಳ್ತಾ ಇದ್ದಾರೆ ಕುವೆಂಪು ಜಗದ ನಿರ್ದಾಕ್ಷಿಣ್ಯ ವಿಸ್ಮೃತಿಗೆ ತುತ್ತಾರೆ ಮರವಿಗೆ ತುತ್ತಾಗಿದ್ದಾರಂತೆ ಕನಿಕರದ ಕಣ್ಣಿಗೆ ಬಾಹಿರಲ್ಲ ಯಾರು ಅಯ್ಯೋ ಪಾಪ ಅನ್ನೋರು ಇಲ್ಲ ಹಾಗೆ ಇರೋವಂತ ಇದರಲ್ಲಿ ಈ ಹಾಗೆ ಅವಳು ಇದ್ಲು ಯಾರಿಗೂ ಗೊತ್ತಿಲ್ಲ ಆದ್ರೆ ಇವನಿಗೆ ರಾಮನೊಬ್ಬನಿಗೆ ಮಾತ್ರ ಅಹಲ್ಯ ಕೌಸಲ್ಯ ಕರೀತಿರೋ ತರ ಕೇಳ್ತಂತೆ ಅದನ್ನ ಶುಭಪಂತವರಾಳಿ ಆಗದೆ ಅವಳು ವಾಚನ ಮಾಡಿದ್ಲು ಅವನಿಗೆ ಕಣ್ಣಿಂದ ನೀರು ಬಂತಂತೆ ಅಮ್ಮ ದೂರದಲ್ಲಿದ್ದಾಳೆ ಈಗ ಅವನು ಇಲ್ಲೆಲ್ಲೋ ಇದ್ದಾನೆ ಕೌಸಲ್ಯ ಅಯೋಧ್ಯರಲ್ಲಿದ್ದಾಳೆ ಈ ಇಲ್ಲಿ ವನವನ್ನ ಪ್ರವೇಶ ಮಾಡ್ತಿದ್ದಾಗೆ ತಾಯಿ ಕೌಸಲ್ಯ ತನ್ನ ಹೆಸರನ್ನ ಗೋಳಿಡುತ್ತಾ ಕರೀತಾ ಇರೋ ಹಾಗೆ ರಾಮನೊರ್ವಂಗೆ ಕೇಳಿದ್ರು ದುಃಖ ಯಾರಿಗೂ ಕೇಳಿ ರಾಮನೊಬ್ಬನಿಗೆ ಮಾತ್ರ ಕೇಳ್ತಾನೆ ಹಾಗೆ ಕೇಳಿದಾಗ ಸಂಕಟ ಪಡ್ತಾನಂತೆ ಅವನು ಕಟ್ಟ ಮೇಲೆ ಅವನಿಗೆ ಅಲ್ಲಿ ಬಾಹ್ಯ ಸಂಗ್ರಹೇ ಇಲ್ಲದೇ ಇರೋ ತರ ಅವನು ನರ್ತನ ಮಾಡಕ್ ಶುರು ಮಾಡ್ತಾನೆ ಬಾಹ್ಯ ಸಂಭಾಷೂನ್ಯನೆಂಬಂತೆ ರಘುನಂದನ ರಘುನಂದನಂ ನರ್ತಿಸಲ್ ತೊಡಗಿರನೋ ಭಾವದ ಸಮಾಧಿಂ ಮಧುಮತ್ತನಂತೆ ರಘುನಂದನಂ ನರ್ತಿಸಲ್ ತೊಡಗಿರನೋ ಪೇಳೆನೆಂದನದ್ಭುತಂ ಸ್ತಬ್ಧಗಿರಿ ಧರಣಿ ಸಪ್ರಾಣಿಸಿತು ಕೂಡೆ ಚೈತ್ರ ಲಕ್ಷ್ಮೀ ಸ್ಪರ್ಶವಾದಂತೆ ಬೀಸಿದಂ ಪುಣ್ಯ ಪವನಂ ತರುವರಂಗಳ ನಾಳ ನಾಳದುಳ್ ಶಕ್ತಿ ಸಂಚರಿಸೇ ತುಂಬಿತು ಕೊಂಬೆ ಕೊಂಬೆಯಂ ಪುಲ್ಲ ಪಲ್ಲವರಾಶಿ ರಾಶಿ ಪರಿಮಳಮಯಂ ನವರುಚಿರ ಕುಸುಮ ಸಂಕುಲ ಮೆಸೆದುದು ಸುಗ್ಗಿಯಾಣ್ಮನಸಗ್ಗದೋಲಗಸಾಲೆ ಸಮೆದಂತೆ ಅಮೃತ ವರ್ಷಿಣಿ ರಾಗ ಹೇ ನೋಡಿ ಎರಡು ಕಾಂಟ್ರಾಸ್ಟ್ ಇಲ್ಲಿ ಕೂಡ ಅವನು ಮೊದಲು ಗೌತಮ ವನವನ್ನ ಪ್ರವೇಶ ಮಾಡ್ತಿದ್ದಾಗೆ ಹೇಗಿತ್ತು ಅಲ್ಲಿ ಎಲ್ಲವೂ ಮೌನ ನೀರವ ಮೌನ ಇತ್ತು ಅಲ್ಲಿ ವಿಶಾಲ ಮಡುಗಟ್ಟಿತ್ತು ಇವನು ಬಾಹ್ಯ ಸಂಜ್ಞ ಶೂನ್ಯನಾದ ಹಾಗೆ ರಾಮ ನರ್ತಿಸಲು ತೊಡಗಿದನು ಅವನು ಚೈತನ್ಯ ಆ ಚೈತನ್ಯ ನರ್ತನ ಮಾಡೋದಕ್ಕೆ ಶುರು ಮಾಡ್ತಿದ್ದಾಗೇನೆ ಎಲ್ಲ ಕಡೆ ಚೈತನ್ಯದ ಸಂಚಾರ ಆಯ್ತಂತೆ ಹೇಗೆ ಕಾಳ್ಗಿಚ್ಚಿಗೆ ಸಿಕ್ಕಿ ಸುಟ್ಟು ಬೂದಿಯಾಗಿದ್ದಂತಹ ಕಾಡಲ್ಲೂ ಕೂಡ
ಮಳೆ ಬರ್ತಿದ್ದ ಹಾಗೆ ಹಸಿರು ಚಿಗುರುತ್ತೋ ಆ ರೀತಿಯಾಗಿ ಗೌತಮ ವನದ ನೀರವ ಮೌನ ಕಳೆದು ಎಲ್ಲಾ ಕಡೆ ನೋಡಿ ಚೈತ್ರ ಲಕ್ಷ್ಮಿ ಸ್ಪರ್ಶವಾದಂತೆ ಇದೆಲ್ಲ ಕುವೆಂಪು ಅವರ ಶಬ್ದಗಳು ನಾಗೆಷ್ಟು ಋಣಿಗಳಾಗಿದ್ರು ಸಾಲದು ಅವರಿಗೆ ಚೈತ್ರ ಲಕ್ಷ್ಮಿ ಸ್ಪರ್ಶವಾದಂತೆ ಚೈತ್ರದ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಏನು ಸಂಪತ್ತು ಚೈತ್ರದ ಸಂಪತ್ತು ಸ್ಪರ್ಶ ಆದಾಗೆ ಆಯ್ತಂತೆ ಗಾಳಿ ಬೀಸಕ್ಕೆ ಶುರು ಆಯ್ತು ಇಷ್ಟತನಕ ಗಾಳಿ ಕೂಡ ಬೀಸ್ತಿರಲಿಲ್ಲ ಈ ಗಾಳಿ ಬೀಸಕ್ಕೆ ಶುರು ಆಯ್ತು ಎಲ್ಲಾ ಕಡೆ ಹೂಗಳಲ್ಲಿ ಮರಗಳಲ್ಲಿ ಲತೆಗಳಲ್ಲಿ ಎಲ್ಲಾ ಕಡೆ ಹೂ ಅರಳಕ್ಕೆ ಶುರು ಆಯ್ತು ನೋಡಿ ಚೈತನ್ಯ ಸ್ಪರ್ಶ ಆದಾಗೆ ಆಗ್ಬಿಡ್ತು ನೋಡಿ ಕೊನೆಗೆ ಹೇಳ್ತಾರೆ ಸುಗ್ಗಿ ಯಾಣ್ಮನ ಸಜ್ಜ ದೋಲಗ ಸಾಲೆ ಸಮಯದಂತೆ ಸುಗ್ಗಿ ಯಾಣ್ಮ ವಸಂತ ಋತು ಸುಗ್ಗಿಯನ್ನ ಆಣ್ಮ ಅಂದ್ರೆ ಒಡೆಯ ಸುಗ್ಗಿ ಕಾಲಕ್ಕೆ ಯಾರು ಅವನ ಯಜಮಾನ ವಸಂತ ಋತು ಆ ವಸಂತ ಋತುವೇ ಬಂದು ಅವನ ಸ್ವರ್ಗದ ವಸಂತ ಋತುವಿನ ಸ್ವರ್ಗದ ದರ್ಬಾರು ತನ್ನಿಂದ ತಾನೇ ಹಾಗೆ ಆಗ್ಬಿಡ್ತಾನೆ ಇದ್ದಕ್ಕಿದ್ದಾನೆ ಓವರ್ ನೈಟ್ ಅಲ್ಲಿ ದರ್ಬಾರ್ ಅಲ್ಲಿ ಚೇರ್ ಹಾಕಿ ಇಲ್ಲಿ ಸಿಂಹಾಸನ ಹಾಕಿ ಅಲ್ಲಿ ಈ ಶಾಂಡಲಿಯರ್ಸ್ ನೆಲ್ಲ ಹಾಕಿ ಹೇಗೆ ಸಿದ್ಧ ಮಾಡ್ತಾರೋ ಹಾಗೆ ರಾಮನ ಆ ಚೈತನ್ಯ ಸ್ಪರ್ಶದ ಜೊತೆಗೆ ಇಡಿಯ ಮೌನವಾಗಿದ್ದಂತಹ ಹಕ್ಕಿ ಹಾಡದಿದ್ದ ಹೂವು ಅರಳದಿದ್ದ ಗಾಳಿ ಬೀಸದಿದ್ದ ವನ ಚೈತ್ರ ಮಾಸದ ತರುರಾಜೆಯಂತೆ ಅಲ್ಲಿ ಕಂಗೊಳಿಸಲಿಕ್ಕೆ ಶುರು ಮಾಡ್ತಂತ ಒಂದು ಕಾಂಟ್ರಾಸ್ಟನ್ನ ಬಹಳ ಸುಂದರವಾಗಿ ಅಲ್ಲಿ ಬರ್ತಾ ಇದ್ದಾರೆ ಇನ್ನು ಮುಂದೆ ನೋಡಿ ವಿಶ್ವಾಮಿತ್ರರು ರಾಮನಿಗೆ ಒಂದು ಅಪ್ಪಣೆಯನ್ನು ಕೊಡ್ತಾರೆ ಆಗ ಋಷಿ ಕೃಪಾ ವಚನದೋ ರಾಮನೇರ್ದನು ಬಂಡೆಯ ಅಲ್ಲೊಂದು ಬಂಡೆ ಇರುತ್ತೆ ಆ ಬಂಡೆನ ಒಂದು ಹೆಬ್ಬುಲಿ ಪತ್ತೆ ಹುಲಿ ಕಾಯ್ತಾ ಇರುತ್ತೆ ಅಂತ ಎಲ್ಲ ಅವ್ರು ಕಲ್ಪನೆ ಮಾಡ್ತಾರೆ ಅಂದ್ರೆ ಆ ಬಂಡೆಗೂ ಯಾರು ಏನು ತೊಂದರೆ ಮಾಡಬಾರ್ದು ಮುಂದೆ ಬರೋ ರಾಮನಿಗಾಗಿ ಆ ಬಂಡೆ ಇರಬೇಕು ಸುರಕ್ಷಿತವಾಗಿ ಹಾಗಿರುತ್ತೆ ಈ ರಾಮನನ್ನ ನೋಡ್ತಿದ್ದಾಗೆ ಆ ಹೆಬ್ಬುಲಿ ಓಡೋಗುತ್ತೆ ಅಂತ ಹೇಳಿ ಕಲ್ಪನೆ ಮಾಡ್ತಾರೆ ಆಮೇಲೆ ವಿಶ್ವಾಮಿತ್ರರು ಆ ಬಂಡೆಯನ್ನ ಏರೋದಿಕ್ಕೆ ಅವನಿಗೆ ಹೇಳಿದಾಗ ಅವನು ಋಷಿ ಕೃಪಾ ವಚನದ ರಾಮನೇ ಅದಕ್ಕೆ ಕಂಪನ ಆಗೋದಕ್ಕೆ ಶುರು ಆಯ್ತಂತೆ ಹೇಗೆ ಅಂದ್ರೆ ಪ್ರೇಮದ ಸಾನ್ನಿಧ್ಯ
ಪ್ರೇಮಿಸುವಂತವರ ಹತ್ರ ಇದ್ದಾಗ ಅಥವಾ ಪ್ರೇಮಿಸುವರು ಎದುರಿಗೆ ಬಂದಾಗ ಒಂದು ತಲ್ಲಣ ಉಂಟಾಗುತ್ತೆ ಹೃದಯದಲ್ಲಲ್ವಾ. ಹಾಗೆ ಈ ಒಂದು ರಾಮನ ಚರಣ ಸ್ಪರ್ಶ ಆಗ್ತಾ ಇದ್ದಾಗೆ ಅದು ವಾತ್ಸಲ್ಯ, ಅವಳ ತಾಯಿ ಮಗನ ಪ್ರೀತಿಯಲ್ಲಿ ಕಾಣ್ತಾ ಇದೆ. ಅದನ್ನ ನೋಡಿದಾಗ ಅವಳಿಗೆ ತಲ್ಲಣಗೊಂಡಂತೆ ಆ ಒಂದು ಬೆಂಗದಿರ ಅಂದ್ರೆ ಸೂರ್ಯನ ಉರಿಗೆನೆ ಕರ್ಪೂರ ಶಿಲೆ ಕರಗಿ ಹೋಗೋ ಹಾಗೆ. ಕರ್ಪೂರ ನೋಡಿ, ಉರಿದಾಗ ಬೂದಿ ಉಳಿಯಲ್ಲ. ಈ ಬಂಡೆ ಇದೆಯಲ್ಲ ಅದು ಕರಗಿ ಹೆಣ್ಣಾಗುವಾಗ ಅಲ್ಲಿ ಏನು ಉಳಿದಿರಲ್ಲ, ಹೆಣ್ಣೆ ಆಗಿರ್ತಾರ. ಆ ಎಲ್ಲ ಹೋಲಿಕೆಗಳನ್ನ ನೀವು ನೋಡ್ಬೇಕು, ಆ ಶಬ್ದಗಳ ಅವರು ಆಯ್ಕೆ ಮಾಡಿ ಬರೆದಿರುವಂತ ರೀತಿಯನ್ನ ನೋಡ್ಬೇಕು. ಇದು ಕಾವ್ಯವನ್ನ ನಾವು ಆಸ್ವಾದನೆ ಮಾಡೋದು. ಕಥೆ ಎಲ್ಲರಿಗೂ ಗೊತ್ತು, ನಿಮ್ಗೆ ಗೊತ್ತಿಲ್ಲದ ಕತೆ ನಾನೇನ್ ಬೇಕು. ಕುವೆಂಪು ನಾವು ನೋಡ್ಬೇಕು ಅಂದ್ರೆ ಈ ಸನ್ನಿವೇಶಗಳಲ್ಲಿ ಈ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ಹೀಗೆ ಅದು ಕರ್ಬಂಡೆ ದ್ರವಿಸ್ಬಿಟ್ಟಂತೆ, ಕರಗು ಹೋಗಿ ಅದು ಒಂದು ಒಬ್ಬ ಮಾಯಾ ಶಿಲ್ಪಿ, ದೇವಲೋಕದ ಮಾಯಾ ಶಿಲ್ಪಿ ಕಲ್ಪನಾ ದೇವಿಯ ಕಲ್ ಸೆರೆಯ ಬಿಡಿಸಿದಂತೆ. ಮೈಕೆಲ್ ಏಂಜಲೋ ಕಥೆನಲ್ಲಿ ಬರುತ್ತಲ್ಲ, ಅವನು ಆ ಶಿಲ್ಪವನ್ನ ಮಾಡ್ಬೇಕಾದ್ರೆ ಕೇಳ್ತಾರಂತ, ಹೇಗೆ ನೀನು ಇಷ್ಟು ಸುಂದರವಾದದ್ದು ಮಾಡಿದೆ ಅಂತ ಕೇಳಿದ್ರೆ, ನಾನೇನು ಮಾಡಲಿಲ್ಲ, ಅದೆಲ್ಲ ನನಗೆ ಕಾಣ್ತಾ ಇತ್ತು, ಅದ್ರ ಸುತ್ತ ಎಲ್ಲ ಬೇಡದೆ ಇರೋ ಕಲ್ಲಿತ್ತು, ಅದನ್ನ ಸೆಗೆದೆ ಅಂತ ಹೇಳ. ಹೀಗೆ ಹಾಗೆ ಈ ಕರ್ಬಂಡೆ ಅನ್ನೋದು ಏನಾಗಿದೆ ಅಂತಂದ್ರೆ, ಕಲ್ಲ ಸೆರೆಯನ್ನ ಒಂದು ದಿವ್ಯ ಶಿಲ್ಪಿ ಬಿಡಿಸಿದ ರೀತಿಯಲ್ಲಿ ಒಂದು ರಘುತನೂಜನ ಅಡಿದಾವರೆಗೆ ಹಣೆ ಮಣಿ ನಮಸ್ಕಾರ ಮಾಡ್ತಾ, ಎಷ್ಟು ಸುಂದರವಾದಂತ ಕಲ್ಪನೆ. ಅದನ್ನ ಒಂದು ಹೆಣ್ಣಿನ ತಪಸ್ವಿನಿ ವಿಗ್ರಹ ಅಲ್ಲಿ ನಿಂತ್ಕೋತಂತೆ. ಅವ್ಳು ಹೇಗಿದ್ದಾಳೆ, ಕೊಳೆವ ನೋಂಪಿಯ, ಅವಳು ಇಷ್ಟು ದಿನ ತಪಸ್ಸಿದ್ಲು. ನೋಂಪಿ ಅಂದ್ರೆ ವ್ರತ, ವ್ರತವನ್ನ ಮಾಡ್ತಿದ್ಲು. ಯಾತಕ್ಕಾಗಿ ವ್ರತ, ರಾಮನ ಆಗಮನಕ್ಕಾಗಿ ವ್ರತವನ್ನ ಮಾಡ್ತಾ ಇದ್ಲು. ನಾರುಡೆ ಕಪ್ಪಾದಂತ ಸೋರ್ ಮುಡಿ ಇತ್ತು ಅವಳಿಗೆ, ಬಹಳ ಚೆಲುವೆ. ಹಾಗೆ ಡಿ ವಿ ಜಿ ಅವ್ರು ಹೇಳ್ತಾರಲ್ಲ, ಅವರ ರಾಮ ಶ್ರೀರಾಮ ಪರೀಕ್ಷಣವನ್ನು ಹೇಳ್ತಾರೆ, ಬ್ರಹ್ಮ ಇವಳನ್ನು ಒಂದು ವಿಕಟಾಶಯದಿಂದ ನಿರ್ಮಿಸಿದನು ಅಂತ ಹೇಳ್ತಾರೆ. ಪಾಪ ಹೀಗೆಲ್ಲ ಮಾಡ್ಬೇಕಲ್ಲ, ಅದು ಕೂಡ ಅದ್ಭುತವಾದಂತ ಒಂದು ಖಂಡಕಾವ್ಯ ಡಿ ವಿ ಜಿ ಅವ್ರದ್ದು. ವಿಕಟಾಶಯದಿಂದ ಬೊಮ್ಮ ನಿರ್ಮಿಸಿದನು ಇವಳನು ಅಂತ ಹೇಳ್ತಾರೆ. ಅಹಲ್ಯೆ ಗೌತಮರನ್ನು ಮದುವೆ ಮಾಡ್ಕೋಬೇಕು ಅಂತ ಇರ್ಲಿಲ್ಲ, ತುಂಬಾ ಸುಂದರಿ. ಆದ್ರೆ ಅವಳನ್ನ ಬ್ರಹ್ಮ ಆಯ್ತು, ಸೃಷ್ಟಿ ಮಾಡಾಯ್ತು, ಇವಳನ್ನ ಯಾರು ಮದುವೆ ಮಾಡ್ಕೊಡೋದು ಇಂಥ ಸುಂದರಿನ? ಭಾರ್ಯ ರೂಪವತಿ ಶತ್ರು ಅನ್ನೋ ತರ ಮಕ್ಕಳು ರೂಪವತಿಯರಾಗಿದ್ರು ಸ್ವಲ್ಪ ಕಷ್ಟವೇ. ಅವಳು ಯಾವಾಗಲೂ ಎಚ್ಚರಿಕೆ ಇರ್ಬೇಕಾಗುತ್ತೆ. ಪಾಪ ಬ್ರಹ್ಮನಿಗೂ ಅವನಿಗೆ ಬೇಕಾದಷ್ಟು ಬೇರೆ ಕೆಲಸ ಇರುತ್ತೆ, ಇವಳೊಬ್ಳನ್ನೇ ನೋಡ್ಕೊಳ್ಳದ ಇಲ್ಲ. ಆಗ ನೋಡಿದ್ರೆ ಅವನ ಕಂಡೀಷನ್ ಆಗ್ತಾರೆ, ಯಾರು ಭೂಮಿಯನ್ನ ಬಹಳ ಬೇಗ ಸುತ್ತಿ ಬರ್ತಾರೋ ಅವರಿಗೆ ಅಂತ. ಇಲ್ಲಿ ಗೌತಮ ಬಂದ ದಾರಿ ಹೇಳ್ಕೊಡ್ತಾರೆ. ಗೌತಮನಿಗೆ ಯಾವ ರೊಮ್ಯಾಂಟಿಕ್ ಮೂಡು ಅಥವಾ ರೊಮ್ಯಾನ್ಸ್ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಅವನು ಮಹಾ ತಪಸ್ಸಿ, ಅವಳು ಮಹಾಚರಿ, ಈ ರೀತಿಯ ಇಜ್ಜೋಳಾದಂತ ದಾಂಪತ್ಯ, ಅದರಿಂದನೇ ಇವೆಲ್ಲ ನಡೆದಿದ್ದು. ಅವಳು ಹಾಗಿದ್ದಾಳೆ, ಇದು ತುಂಬಾ ಕುವೆಂಪುವಿನ ಪ್ರಸಿದ್ಧವಾದ ಮಾತು. ಈಗ ಅವನೇ ಆ ಕಲ್ಲಿನಿಂದ ಅಹಲ್ಯನ್ನ ಮಾಡಿದ್ದು, ಆ ಅಹಲ್ಯಗಿವೇ ನಮಸ್ಕಾರ ಮಾಡ್ತಿದ್ದಾನೆ ಅಂದ್ರೆ ತನ್ನ ಕಾವ್ಯಕ್ಕೆ, ತನ್ನ ಸೃಷ್ಟಿ ತಾನೆ. ಕವಿಗಳು ಬರೆಯೋ ಒಂದೊಂದು ಪದ್ಯವೋ ಒಂದೊಂದು ಗದ್ಯವೋ ಒಂದೊಂದು ಚೌಪದಿ ಏನ್ ಬೇಕಾದ್ರೂ ಅದು ಅವ್ರ ಮಕ್ಕಳು, ಅವರ ಸೃಷ್ಟಿ. ಅದು ಅದರ ಹಿಂದೆ ಬೇಕಾದಷ್ಟು ಕೆಲಸ ಮಾಡಿರುತ್ತೆ ನಮ್ಮ ಮನಸ್ಸು, ಬುದ್ಧಿ, ಅವಧಾನ ಎಲ್ಲವೂ. ಹಾಗಾಗಿ ಮಹಾಕವಿ ತನ್ನ ಕಾವ್ಯಕ್ಕೆ ಮಣಿಯುವ ಹಾಗೆ ರಾಮ ತನ್ನ ಕಾವ್ಯವಾದ ಅಹಲ್ಯೆಗೆ ನಮಸ್ಕಾರ ಮಾಡಿದ ಅಂತ, ತಾಯಿಯನ್ನ ಕಂಡಿದ್ದ, ತಾಯಿಗೆ ನಮಸ್ಕಾರ ಮಾಡಿದ ಅಂತ. ಹೀಗೆ ಅಹಲ್ಯೋದ್ಧಾರ ಆಗುತ್ತೆ, ಶಿಲಾ ತಪಸ್ವಿನಿಗೆ ರೂಪುಗೊಳ್ಳುತ್ತೆ. ಇದು ಬಿಟ್ಬಿಡೋಣ. ಮುಂದೆ ಅವರು ಮಿಥಿಲೆಗೆ ಬರ್ತಾರೆ. ಜನಕ ಅವರನ್ನ ಬೇಕಾದಷ್ಟು ಅವ್ರಿಗೆ ಬೇಕಾದಂತ ಸನ್ಮಾನವನ್ನೆಲ್ಲ ಮಾಡ್ತಾನೆ, ಮಾತುಕತೆಗಳೆಲ್ಲ ಆಗತ್ತೆ. ಆದಮೇಲೆ ಈಗ ಧನುಸ್ಸಿನ ವಿಷಯವನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಮೊದಲು ಕುವೆಂಪು ಅವ್ರದ್ದೇ ಆದಂತ ಒಂದು ಕಲ್ಪನೆ ಇಲ್ಲಿ, ಮೂಲ ವಾಲ್ಮೀಕಿ ರಾಮಾಯಣ. ನಾವು ಯಾವ್ದನ್ನಾದ್ರೂ ಹೋಲಿಸ್ಬೇಕು ಅಂದ್ರೆ ಇದನ್ನ ವಾಲ್ಮೀಕಿ ರಾಮಾಯಣಕ್ಕೆ ಹೋಲಿಸ್ಬೇಕು, ಬೇರೆ ಮಾಡಕ್ಕಾಗಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ದೊಡ್ಡ ಸಭೆ, ಧನುರ್ಯಜ್ಞ ಅವೆಲ್ಲ ಏನಿಲ್ಲ, ಇವ್ರು ಕರ್ಕೊಂಡು ಬರ್ತಿದ್ದಾಗೇನೆ ಆ ಧನುಸ್ಸನ್ನ ತೋರಿಸು ಅಂತ ಹೇಳ್ತಾರೆ. ಆ ಧನುಸ್ಸು ದೊಡ್ಡದೊಂದು ಗಾಡಿ ಮೇಲೆ, ಅದೆಷ್ಟೋ ಚಕ್ರ ಇತ್ತಂತೆ, 5,000 ಜನ ಅದನ್ನ ತಳ್ಕೊಂಡ್ಬಂದ್ರು ಅಂತೆಲ್ಲ ಕಥೆಗಳು ಬರುತ್ತೆ. ಅದನ್ನ ಅವನು ಎತ್ತಿ ಧನುರ್ಭಂಗ ಮಾಡ್ತಿದ್ದಾಗೇನೆ ಆಮೇಲೆ ದಶರಥನ್ಗೆ ಹೇಳಿ ಕಳಿಸಿ ಇದನ್ನು ಮಾಡಿ ಮದುವೆ ಆಗುತ್ತೆ. ಪ್ರಾಜಾಪತ್ಯ ವಿವಾಹ ಅಲ್ಲಿ ಆಗುವಂಥದ್ದು. ಪ್ರಾಜಾಪತ್ಯ ವಿವಾಹ ಅಂದ್ರೆ ಸಂತಾನಾರ್ಥವಾಗಿ ಮಾಡ್ಕೊಡುವಂತ ವಿವಾಹಕ್ಕೆ ಪ್ರಾಜಾಪತ್ಯ ಅಥವಾ ಬ್ರಾಹ್ಮ ವಿವಾಹ ಅಂತ ಕೂಡ ಅದನ್ನ ಕರೀತಾರೆ. ಅದಾಗುತ್ತೆ. ಇಲ್ಲಿ ಕುವೆಂಪು ಅವರು ಒಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ.
ಇವರ ಮದುವೆಗೆ ಮೊದಲೇನೇ ಸೀತಾರಾಮರ ಭೇಟಿ ಒಂದು ಭೂತೋಟದಲ್ಲಿ ಅವರ ಅರಮನೆಯ ಉಪವನದಲ್ಲಿ ನಡೆಯುತ್ತೆ ಅಂತ. ಇದಕ್ಕೆ ಬೇರೆ ಕಡೆ ಆಧಾರ ಇದೆ. ಪ್ರಸನ್ನ ರಾಘವ ಅಂತ ಒಂದು ನಾಟಕ ಇದೆ, ಅದು ಸೀತಾ ಸ್ವಯಂವರದ್ದೇ ಕಥೆ, ಅದರಲ್ಲಿ ಸಂಸ್ಕೃತದ್ದು. ಅದನ್ನು ಬಿಟ್ಟರೆ ತುಳಸಿದಾಸರು ರಾಮಚರಿತಮಾನಸದಲ್ಲಿ ಪುಷ್ಪವಾಟಿಕ ಪ್ರಸಂಗ ಅಂತ ಒಂದು ದೀರ್ಘವಾದ ಪ್ರಸಂಗವನ್ನ ಮಾಡ್ತಾರೆ. ಕಂಬ ರಾಮಾಯಣದಲ್ಲಿ ಈ ರೀತಿಯಾದಂತ ಕಲ್ಪನೆ ಇದೆ. ಕುವೆಂಪು ಅವರು ಎಲ್ಲಿಂದ ಬೇಕಾದರೂ ಸ್ಫೂರ್ತಿ ಪಡೆದಿರ್ಬೋದು, ಮಹಾಕವಿ ಅವರೇ ತಮ್ಮ ಸ್ವಯಂ ಸ್ಫೂರ್ತರು ಆಗಿರ್ಬೋದು. ಆ ಪ್ರಸಂಗವನ್ನು ನಾವು ನೋಡೋಣ, ಭೂದೋಟದ ಪ್ರಸಂಗ. ಈಗ ಮದನ ನೋಡಗೂಡಿ ಮಧುರೂಪಂ ವಿಧಿ ವಿಲಾಸಕ್ಕೆ ಕನ್ನ ಕೈಂಕರ್ಯಮಂ ಸಲ್ಲಿಸುವ ಸಿರಿ ಗಜ್ಜದೊಳ್ತೊಡಗಿ ನೋಟದಿಂದ ನೋಟಕ್ಕೆ ನಡೆದು ಸಿಂಗರಿಸಿದನು ಬೇಡವಂ ಒತ್ತಿಸುವ ಸಿರಿಯರ ಮಿರು ಮಿರುಗಿ ಮೆರೆವಗುಳ್ ಕರೆವಗುಳ್ ತರ ತರದ ಪೂವೆಲೆಗಳಂ. ಅತ್ತಲ ಹೂದೋಟದೊಳ್ ಜನಕನ, ಜನಕ ಮಹಾರಾಜನ ಮಿಥಿಲೆಯ ಆ ಅರಮನೆಯ ಹೂದೋಟದಲ್ಲಿ ಇರುತ್ತಲ್ಲ ಅವ್ರದೇ ಒಂದು ಪರ್ಸನಲ್ ಗಾರ್ಡನ್. ಅಲ್ಲಿ ಈಗ ಮಧುಮಾಸ ಅಥವಾ ವಸಂತ ಋತು ಬಂದಿದೆ. ವಿಧಿ ವಿಲಾಸಕ್ಕೆ, ವಿಧಿ ವಿಲಾಸ ಅಂದ್ರೆ ವಿಧಿಯ ರೀತಿಯಲ್ಲಿ ಸೀತಾರಾಮನ ವಿವಾಹ ನಡಿಬೇಕಾಗಿದೆ. ಅದಕ್ಕೆ ತನ್ನ ಕೈಂಕರ್ಯವನ್ನ, ತನ್ನ ಸೇವೆಯನ್ನ ಸಲ್ಲಿಸೋ ರೀತಿಯಲ್ಲಿ ಆ ವಸಂತ ಋತು ಆ ಇಡೀ ಒಂದು ಕಾನನವನ್ನ, ಹೂದೋಟವನ್ನ ಬಹಳ ಸುಂದರವಾಗಿ ಸಿಂಗಾರ ಮಾಡಿದ್ದಾನೆ. ಹಾಗೆ ಸಿಂಗರಿಸಿದಂತಹ ಹೂದೋಟಕ್ಕೆ ಸೀತೆ ಬರ್ತಾ ಇದ್ದಾಳೆ ನೋಡಿ. ಬಂದಳಲ್ಲಿಗೆ ಸೀತೆ ಮಾಂಡವಿ ಶ್ರುತಕೀರ್ತಿ ಊರ್ಮಿಳ ಇವ್ರು ಮೂರೂ ಜನ ಅಕ್ಕ ತಂಗಿರು ನಾಲ್ಕು ಜನ ಬಂದು
ಅಲ್ಲಿ ಆಟ ಆಡ್ತಾ ಇದ್ದಾರಂತೆ ಎಲ್ಲರೂ ನೋಡ್ತಾ ಇದ್ದಾರೆ ಅಲ್ಲಿ ಅರಳಿರುವಂತ ಹೂವು ಚಿಗುರುವಂತ ಚಿಗುರು ಇದೆಲ್ಲ ನೋಡಿದಾಗ ಸಂತೋಷ ಪಡ್ತಾ ಇದ್ದಾರೆ ಆಟ ಆಡ್ಕೊಂಡು ಹೇಗೆ ಅವರಿಬ್ಬರು ಆಟ ಆಡಿದ್ರು ಹಾಗೆ ಅದೇ ಸಮಯದಲ್ಲಿ ರಾಮ ಲಕ್ಷ್ಮಣರು ಆ ಉಪವನಕ್ಕೆ ಬಂದಿದ್ದಾರೆ ಆ ಉಪವನಕ್ಕೆ ಬಂದಿರುವಾಗ ಮಲ್ಲಿಗೆಯ ಒದರ ಮರೆಯಂ ಮಲ್ಲಿಗೆಯ ಪೊದರು ಪೊದರು ಅಥವಾ ಮಲ್ಲಿಗೆ ಪೊದೆ ಅಂತೀವಲ್ಲ ಮಲ್ಲಿಗೆ ಹಂಬು ಅದರ ಮರೆಯಿಂದ ಸೀತೆ ರಾಮನ ಮೋಹಕ ಮೂರ್ತಿಯನ್ನು ನೋಡ್ತಾಳೆ ನೋಡ್ತಿದ್ದ ಹಾಗೇನೆ ನಾಚಿಕೆ ಆಗುತ್ತಾಳೆ ಆ ಶೃಂಗಾರದ ಲಜ್ಜೆ ಅದು ಬೆಟ್ಟದಾವರೆಯ ಬೈಗಾದವಳು ಬೆಟ್ಟದಾವರೆಯ ಹಾಗೆ ಅವಳ ಮುಖ ತುಂಬಿಕೊಂಡಿತ್ತು ರಾಮನದ ಮುಖ ಹೇಳೋದನ್ನು ಕೇಳಿದೀವಿ ಬೆಟ್ಟದಾವರೆ ಮುಖ ಬಹುಶಃ ಕುವೆಂಪುನೇ ಮೊದಲ ಸತಿ ಮರೆತಿರೋದು ಅಂತ ಅನ್ಸುತ್ತೆ ಚೆನ್ನಾಗಿದೆ ಕಮಲದ ಮುಖ ಅನ್ನೋದು ತುಂಬಾ ಸ್ವಲ್ಪ ಸವಕಲ ಆಯ್ತು ಅಂತ ಹೇಳ್ಬೋದು ಬೆಟ್ಟದಾವರೆಯಿಂದಾಗ ತುಂಬಿಕೊಂಡಿರುವಂತಹ ಮುಖ ಬಿಳಿಯ ಬೆಟ್ಟದಾವರೆ ಅದಕ್ಕೆ ಬೈಗಾದಂತೆ ಸಾಯಂಕಾಲ ಆದ ಜನಗತ್ತೆ ಓಕುಡಿ ಚೆಲ್ಲತ್ತಲ್ಲ ನಾಚಿಕೆ ಆಯ್ತು ಅಂತ ಹೇಳಿ ಇದು ನೋಡಿ ಇಲ್ಲಿ ಹೇಳ್ತಾ ಇರೋದು ಕುವೆಂಪು ಅವರ ಪ್ರಕಾರ ಈ ಸೀತೆ ನೋಡಿಗೆ ನಿತ್ಯ ನಿತ್ಯ ಕನಸಿನಲ್ಲೇ ಅವನು ಬರ್ತಾ ಇದ್ದ ಹೇಗೆ ರಾಮನಿಗೆ ತನ್ನ ಹೃದಯೇಶ್ವರಿ ಅವಳನ್ನ ಆ ಶಿವಧನಸ್ಸು ಕಾಪಾಡಿತ್ತು ಅಂತ ಅವನಿಗೆ ಅನ್ನಿಸ್ತು ಇವಳಿಗೆ ನಿತ್ಯ ನಿತ್ಯ ಕನಸಿನಲ್ಲಿ ಈ ಮೋಹಕ ಮೂರ್ತಿ ನೀಲ ತನುವಿನ ಈ ಶ್ಯಾಮ ಮೂರ್ತಿ ನಿತ್ಯ ಕಾಣ್ತಾ ಇತ್ತು ಅಂತ ಹೇಳಿ ಕಲ್ಪನೆ ಮಾಡ್ತಾ ಇದ್ದಾಳೆ ಅವಳು ಅದನ್ನ ಅಕ್ಕ ತಂಗಿಯರ ಹತ್ರ ಎಲ್ಲ ಹೇಳ್ಕೊಳ್ತಾಳೆ ತಂಗಿಯರ ಹತ್ರ ಹೇಳ್ಕೊಳ್ತಾಳೆ ನನಗೆ ಅವತ್ತಿಂದ ಇವನ ಕನಸು ಬರ್ತಾ ಇತ್ತು ಅಂತ ಎಲ್ಲರೂ ರಾಮಾಯಣ ದರ್ಶನದಲ್ಲಿ ಕನಸು ಕಾಣೋದ್ರಲ್ಲಿ ಕನಸು ಗುಣಿಗಳೇ ಎಲ್ಲರೂ ಅಂತ ಹೇಳ್ಬೋದು ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ತ್ರಿಜಟಾ ಸ್ವಪ್ನ ಒಂದೇ ಒಂದು ಬರುತ್ತೆ ಅದನ್ನ ಬಿಟ್ಟರೆ ಬೇರೆ ಯಾವ ಸ್ವಪ್ನವೂ ಬರೋದಿಲ್ಲ ಇಲ್ಲಿ ದಶರಥ ಭರತ ಸೀತೆ ರಾಮ ರಾವಣ ಎಲ್ಲರೂ ಕನಸು ಕಾಣ್ತಾರೆ ಎಲ್ಲರೂ ಕನಸು ಕಾಣೋರೇ ಇಲ್ಲ ಆಗಿದ್ದಾರೆ ಅದು ಕವಿಯ ಮನೋಧರ್ಮ ಅವರಷ್ಟು ಕನಸು ಕಾಣದೆ ಹೋದ್ರೆ ಇಂಥ ರಾಮಾಯಣ ಬರೆಯೋಕ್ಕೆ ಆಗ್ತಾ ಇತ್ತ ಖಂಡಿತ ಇಲ್ಲ ಹೀಗಿದ್ದಾಗ ಅವಳೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಹೇಗೆ ಇವನನ್ನ ನಾನು ಪಡೆಯೋದು ಹೇಗೆ ನಿಜವಾಗ್ಲೂ ಇವನ ಕೈಲಿ ಆ ಬಿಲ್ಲನ್ನ ಮುರಿಯಕ್ಕಾಗತ್ತಾ ಅಂತೆಲ್ಲ ಹೇಳಿ ಹೀಗೆ ಹೇಳ್ತಿರ್ಬೇಕಾದ್ರೆ ಒಬ್ಳು ಬಂದು ಇವನ್ ಯಾರು ಇರ್ಬೋದು ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಸಖಿ ಬಂದು ಹೇಳ್ತೀರ ನೋಡಿ ಅಕ್ಕ ಸಂಭಾಷಣೆಯನ್ನ ತಂದಿರೋದು ಕೂಡ ನೋಡಿ ಈ ಸರಳ ರಗಳಿಂದ ನಾನು ಹೇಳ್ದೆ ಅಲ್ವಾ ಎಲ್ ಬೇಕು ಅಲ್ಲಿ ಕತ್ತರಿಸ್ಕೊಂಡು ಎಲ್ ಬೇಕು ಅಲ್ಲಿ ಜೋಡಿಸ್ಕೊಂಡು ಅವರು ಬೇಕಾದಷ್ಟು ಪಾಸಿಬಿಲಿಟೀಸ್ ನ ಸಾಧ್ಯತೆಗಳನ್ನ ತೋರಿಸಿದ್ದಾರೆ ಇಲ್ಲಿ ನೋಡಿ ಅಕ್ಕ ನೀನ್ ಇಲ್ಲಿ ಕಂಡವಾಗೆ ರಾಮನೇಮ್ ಅಭಿದಾನವಂತೆ ನೋಡಿ ಮಾತಾಡ್ತಿರೋ ತರ ಸಂಭಾಷಣೆ ಡಾಕ್ಟರ್ ಎಸ್ ವತ್ಸಲ ಅಂತ ಕನ್ನಡದಲ್ಲಿ ಕನ್ನಡ ರಾಮಾಯಣ ಪರಂಪರೆ ಅಂತ ಒಂದು ಅವ್ರದ್ದು ಥೀಸಿಸ್ ಅದು ಪುಸ್ತಕವಾಗಿ ಬಂದಿದೆ ಅದ್ರಲ್ಲಿ ಅವ್ರು ಹೇಳ್ತಾರೆ ಇದರಲ್ಲಿ ಬರೋವಷ್ಟು ಚುರುಕಾದಂತ ಸಂಭಾಷಣೆ ಈ ಮಹಾಚನ್ನಸ್ಸನ್ನ ಅದರ ತಂದಿರೋದ್ರಲ್ಲಿ ಕುವೆಂಪು ಅವ್ರದ್ದು ಬಹಳ ಹೆಗ್ಗಳಿಕೆ ಅಂತ ಅದನ್ನ ಇಲ್ಲಿ ಕಾಣ್ತೀವಿ ಅದನ್ನೆಲ್ಲ ಅವರ ರಾಮನ ವಿವರಗಳನ್ನೆಲ್ಲ ಕೊಡ್ತಾರೆ ನಾಳೆನೇ ನಿಮ್ಮಪ್ಪ ಜನಕ ಬರ ಪರೀಕ್ಷೆಯ ದಿನವನ್ನ ಗೊತ್ತು ಮಾಡಿದಾನೆ ಹೇಳಕ್ಕ ಬಾರಕ್ಕ ಬಿಲ್ ಮುರಿವವರ್ ಪಾರ್ವತಿಯ ನಾರಾದಿಪಂ ಇಲ್ಲಿವರೆಗೂ ಯಾರಿಗೂ ಬಿಲ್ ಮುರಿಯಕ್ಕಾಗಿರ್ಲಿಲ್ಲ ಹೇಳಕ್ಕ ಬಾರಕ್ಕ ಕುವೆಂಪು ಅವರು ಅವ್ರ ಮಗಳನ್ನ ಅಕ್ಕ ಅಂತಲೇ ಕರಿತೀವಿ ಏನಕ್ಕ ತಾರಿಣಿ ಅಂತಾನೆ ಕರಿತಾ ಇದ್ದಿದ್ದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಸಹಜವಾಗಿ ಬಳಸಿದ್ದಾರೆ ಇದನ್ನ ಹೇಳು ನಾವು ಈ ಬಿಲ್ಲು ಈ ರಾಮನ ಕೈಲಿ ಮುರಿದೋಗ್ಬೇಕು ಅವನು ಎತ್ತತ್ತಿದ್ದಾಗೆ ಅದು ನಿಕ್ಕೋರ್ಗೆಲ್ಲ ಕಷ್ಟ ಕೊಟ್ಟಿತ್ತಲ್ಲ ಹಾಗೆ ಕೊಡಬಾರ್ದು ಹಾಗೆ ಮಾಡೋಣ ಬಾ ದಿತಂ ಶಿವನ ಸೋಲ್ ಬಿಲ್ಲು ಮುರಿದ್ರೆ ಏನಾಗುತ್ತೆ ಶಿವ ಸೋಲ್ತಾನೆ ಇದೊಂದು ರೀತಿಯಾದಂತ ವಿರೋಧಾಭಾಸ ಅಲಂಕಾರ ಶಿವನ ಶಕ್ತಿ ಇದೆ ಶಿವನ ಸೋಲ್ ಬಾ ಶಿವನನ್ನ ಸೋಲ್ಸೋಣ ರಾಮ ಗೆಲ್ಲಲಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಈಗ ನೋಡಿ ಅವಳು ಇನ್ನೂ ಒಂದು ಹೇಳ್ತಾಳೆ
ಹರಶರಾಸನವಂತೆ, ಸೀತೆಗೆ ಬೇಜಾರು, ಹರಶರಾಸನವಂತೆ ತೆಗೆ ಪರೀಕ್ಷೆಯ ಇದಕ್ಕೆ ತಾನು ನೋಡಿದಾನೆ ಅಲ್ಲಂಗೆ ನಾನು ಬರದಾಯ್ತು. ಅವನು ಯಾಕೆ ಪರೀಕ್ಷೆ ಇನ್ನು ಇನ್ನೇ ಜಾತಕ ನೋಡೋದು ನಮ್ಮಪ್ಪ ಅಮ್ಮ ಒಪ್ಪೋದು ಏನಿಲ್ಲ, ನಾನೇ ಲವ್ ಮಾಡಾಯ್ತಪ್ಪ ಈ ಮಗ ಮಾಡ್ತಾನೆ ಸಿಸ್ಟರ್ ಸೀತೆಗೆ ಬೇಕಾಗಿರೋದು. ಅವ್ರು ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಈ ಹಾಳು ಪದ್ಧತಿಯ ತೊಡರುಗಳೇಕೆ ಈ ಹಾಳು ನಮ್ಮ ವಂಶ ಪದ್ಧತಿನೆಲ್ಲ ಇವ್ರು ಯಾಕೆ ಇಟ್ಕೋಬೇಕು, ಹಾಳಾದ್ದು ಅದು ತುಕ್ಕ ಹಿಡಿದು ಮುರಿದೋಗ್ಲಿ ರಾಮ ಎತ್ತಿದ್ದಾಗಲಿ ಅಂತ ಅಂತ ಹೇಳಿ ಮರಳಿ ನೆನೆದಳು ಅಂತ ಹೇಳಿ. ಹಿಂದೆ ಲಂಕೇಶ ಅವನು ಬಂದಿದ್ದ ಅಂತ ರಾವಣ ಅವನು ಬಂದಾಗ ಇವಳು ಬೇಡ್ಕೊಂಡಿದ್ಲು. ಅದು ಏನಾಗ್ಬೇಕು ಹೇಳಿ, ಮುರಿಯದಿರ್ ಬಾಗದಿರ್ ಸುರಮೇರು ಭಾರದಿಂ ದೈತ್ಯ ನೆತ್ತದ ತೆರದಿ ಭಾರಂಗೊಂಡ ಅಬಲಯ ಹೊರೆ ಅಂತ ಹೇಳಿ ಅವಳು ನಿದ್ದ ನೈವೇದ್ಯವನ್ನು ಕೊಟ್ಟು ಬೇಡ್ಕೊಂಡಿದ್ಲು. ಈಗೇನು ಹೇಳ್ತಿದ್ದಾರೆ ತುಕ್ಕಡಲಿ ಮುರಿಯಲಿ ಅದು ಒಂದೇ ಸಿಚುಯೇಷನ್ ನಮ್ಮ ಮನಸ್ಸಿನಂತೆ ಹೇಗೆಲ್ಲ ಆಗತ್ತೆ ಅಂತ ಇಂಥ ಒಂದು ಇದನ್ನ ಮುಗಿಯುತ್ತೆ. ಸಮಯ ಆಗಿದ್ರಿಂದ ಒಂದು ಮಹೋಪಮೆ ತಗೊಳ್ತಾ ಇಲ್ಲ ನಾವು. ಮಹೋಪಮೆ ಕುವೆಂಪು ಅವರ ಒಂದು ಸ್ಪೆಷಾಲಿಟಿ. ಮಹೋಪಮೆ ಅಂದ್ರೆ ಏನು ಅಂತ ಮಾತ್ರ ಹೇಳ್ಬಿಡ್ತೀನಿ, ಈಗ ಅವಳು ಕೊನೆಯದನ್ನ ವಾಚನ ಮಾಡ್ತಾಳೆ. ಕೊನೆಯದು ಅಂದ್ರೆ ಇನ್ನೊಂದಿದೆ ಅಷ್ಟೇ ದಿನ. ಮಹೋಪಮೆ ಅನ್ನೋದು ಅದು ಹೊಮೆರಿಕ್ ಸಿಮಿಲಿ ಅಂತ ಹೇಳ್ತಾರೆ ಅದನ್ನ. ಈ ಹೊಮೆರಿಕ್ ಸಿಮಿಲಿ ಅನ್ನೋದು ಹೋಮರ ಮೊದಲು ಬಳಸಿ ಅವನ ಕಾವ್ಯಗಳಲ್ಲಿ, ಅದನ್ನ ಕುವೆಂಪು ಮೊದಲ ಬಾರಿಗೆ ನಮ್ಮ ಕನ್ನಡದ ಕಾವ್ಯ ಪದ್ಧತಿಯಲ್ಲಿ ತಂದ್ರು. ಆಮೇಲೆ ವಿನಾಯಕ ಕೃಷ್ಣ ಗೋಕಾಕ್ ಪ್ರಯತ್ನ ಪಟ್ಟರು, ಇದರಷ್ಟು ರಸವತ್ತಾಗಿ ಬರಲಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ಸುಂದರವಾಗಿದೆ. ಮಹೋಪಮೆ ಅಂದರೆ ಉಪಮೆ ಥರನೇ ಅದು. ಅದು ಇಲ್ಲಿಗೆ ಪ್ರಕೃತವಲ್ಲದ್ದನ್ನ ತಂದು ಇಲ್ಲಿಗೆ ಅಪ್ರಕೃತವಾದದ್ದನ್ನ ತಂದು ಇಲ್ಲಿ ಪ್ರಕೃತಕ್ಕೆ ಜಡಕ್ಕನೆ ತಗುಳ್ಚುವುದೇ ಮಹಾ ಉಪಮೆ ಅಂತ ಹೇಳಿ ಕುವೆಂಪುನೇ ಅವರ ತಪೋನಂದನದಲ್ಲಿ ಹೇಳ್ತಾರೆ. ತಪೋನಂದನ ಅವರ ಲೇಖನಗಳ ಒಂದು ಸಂಗ್ರಹ, ಅದರಲ್ಲಿ ಹೇಳ್ತಾರೆ. ಬೇಕಾದಷ್ಟು ಸಂದರ್ಶನಗಳನ್ನೆಲ್ಲ ಅವರು ದೇಜಗೋಗೆ ಕೊಟ್ಟಿರೋ ಸಂದರ್ಶನದಲ್ಲೆಲ್ಲ ಹೇಳಿದ್ದಾರೆ ಅಲ್ಲಿ. ಹಾಗೆ ಇದರಲ್ಲಿ ಕೂಡ ನೋಡಿ, ಈಗ ರಾಮಚಂದ್ರ ಅವನು ಶಿವನ ಧನುಸ್ಸನ್ನು ಮುರಿತಾನಲ್ಲ, ಅದಕ್ಕೂ ಮೊದಲು ಐರಾವತದ ಒಂದು ದೊಡ್ಡ ಮಹೋಪಮೆ ಕೊಡ್ತಾರೆ. ನಾನು ಇವಳು ಇವತ್ತು ಬೆಳಗ್ಗೆ ಬಸ್ಸಲ್ಲಿ ಇವಳು ಬರುವಾಗ, ಬಸ್ಸಲ್ಲಿ ಬಂದೋ ಕಾರಲ್ಲಿ ಬಂದೋ ಗೊತ್ತಿಲ್ಲ, ಬಸ್ಸಲ್ಲಿ ಬರುವಾಗ ಕಳಿಸಿದ್ದು ಇದೊಂದನ್ನು ಮಾತ್ರ ಮಹೋಪಮೆಗಾಗಿ ಓದಮ್ಮ ಅಂತ ಹೇಳಿಬಿಟ್ಟು ಅದನ್ನು ವಾಚನ ಮಾಡಿ ತೋರಿಸು ಅಂತ. ಸಮಯ ಇಲ್ಲ, ನಿಮ್ಮ ಸಹನೆ ನಾವು ಪರೀಕ್ಷಿಸಬಾರ್ದು. ಅದರಿಂದ ಆ ಮಹೋಪಮೆ ಬಹಳ ಚೆನ್ನಾಗಿ ಐರಾವತ. ಐರಾವತ ಎಂಥದ್ದು ಅದು? ಇಂದ್ರನನ್ನ ಹತ್ತಿಸ್ಕೊಂಡು ಹೋಗುವಂತ ಆನೆ, ಚೌದಂತಿ, ನಾಲ್ಕು ದಂತ ಇದೆ, ಬೆಳ್ಳನೆಯ ಆನೆ ಅದು ಅಂತ ಹೇಳ್ತಾರೆ. ಐದು ಸೊಂಡ್ಲಿದೆ ಅಂತ ಎಲ್ಲ ಕಲ್ಪನೆಗಳು ಬರುತ್ತೆ. ಅದು ಇಂದ್ರನನ್ನು ಹತ್ತಿಸ್ಕೊಂಡು ಮೂರು ಲೋಕಗಳನ್ನು ತಿರುಕೊಂಡು ಬಂದು ವರುಣ ದೇವ ಸಾಕ್ಷಾತ್ತಾಗಿ ತಾನು ಅದಕ್ಕೆ ಚಿಗುರನ್ನ ತಿನ್ಸಿದ್ನಂತೆ. ಹೀಗೆ ಮೂರು ಲೋಕವನ್ನು ಸುತ್ತಕೊಂಡು ಬಂದು ಇಂದ್ರನನ್ನ ಶಚಿದೇವಿಯ ಅರೆಮನೆಯ ಮುಂದಗಡೆ ಇಳಿಸ್ಬಿಟ್ಟು ಆಮೇಲೆ ತಾನು ಹೋಗಿ ಕನಕ ಶೃಂಖಲೆ ಅದಕ್ಕೆ ಕಟ್ಟಿದ್ದು ಚಿನ್ನದ ಶೃಂಖಲೆ ಬೇಡಿ, ಚಿನ್ನದ್ದಾದ್ರೆ ಏನು ಬೇಡಿ ಬೇಡಿನೇ ಅಲ್ವಾ, ಅದನ್ನ ಬಿಚ್ಚಿಸ್ಕೊಂಡ್ಬಿಟ್ಟು ಹೋಗಿ ಅಲ್ಲಿ ರತ್ನದ ಮರಳು ಎಲ್ಲ ಇರೋವಂತಹ ಆ ದೇವಲೋಕದ ಸುರ ನದಿಯಲ್ಲಿ ಸುರ ಗಂಗೆಯಲ್ಲಿ ಹೋಗಿ ನಿಂದು ಅಲ್ಲಿಂದ ಕಲ್ಪವೃಕ್ಷದ ಹತ್ರಕ್ಕೆ ಹೋಗಿ ಅದನ್ನ ಸೊಂಡಲ್ಲಿ ಸುತ್ತಕೊಂಡು ಅದನ್ನ ಮೈ ತಿಕ್ಕಿದ್ರೆ ಅದರಲ್ಲಿರೋವಂತಹ ಹಕ್ಕಿಗಳೆಲ್ಲ ಚಿಲಿಪಿಲಿ ಬಿಟ್ಕೊಂಡು ಹಾರೋದ್ವಂತೆ. ಆಮೇಲೆ ಆ ಮರವನ್ನೇ ಬಳ್ಳಿಯ ತರ ಬಾಗಿಸಿ ಅದು ಚಿಗುರನ್ನ ತಿಂತಂತೆ. ಹಾಗಿರುವಂತಹ ರಘುಕುಲನ ಆನೆಯಂತಹ ಸೊಂಡಿಲಿನಂತಹ ಬಾಹುಗಳು ಈಗ ಬಿಲ್ಲನ್ನ ಎತ್ತುತ್ತಾ ಇದೆ. ಅದಕ್ಕೆ ಈ ಮಹೋಪಮೆಯನ್ನ ಘೋಷಿಸಿತು ಘೇರವದೊಳ ನರ ಶರಧೀ
ರಘುಕುಲ ಕಮಣಿ ಬಿಳಿಯಾನೆ ತೊಂಡಿಲಂದದ ನೀನ ತೋಳಿಂತೆ ರಘುಕುಲ ಕಮಣಿ ಖ ಅಂದ್ರೆ ಆಕಾಶ ಆಕಾಶದ ಮಣಿ ಅಂದ್ರೆ ಸೂರ್ಯ ಗಗನಮಣಿ ರಘುವಂಶದ ಸೂರ್ಯ ರಾಮ ಆ ರಾಮನ ಐರಾವತದ ಬಿಳಿಯಾನೆಯ ತೊಂಡಿಲಂತಹ ತೋಳುಗಳಿಂದ ಆ ಶಿವ ಧನಸ್ಸನ್ನ ಎತ್ತಿ ಅದನ್ನ ಭಂಜನೆ ಮಾಡಿದಾನೆ ಹಾಗೆ ಬಾಗಿದುದು ಬಿಲ್ಲು ಹಂಬಿನ ಓಲು ಉಗಣಿ ಹಂಬು ಎಲ್ಲ ಹೇಳ್ತೀವಿ ಹಂಬ ಹೇಗಿರುತ್ತೆ ಎಳೆದ್ರೆ ಮಲ್ಲಿಗೆ ಹಂಬು ಅಂತೀವಿ ಅದೆಷ್ಟು ಬೇಗ ಬರುತ್ತಲ್ವಾ ಅಂತಹ ಬಿಲ್ಲು ಎಂತೆಂತವ್ರಿಗೆ ಚಕಮಾ ಕೊಟ್ಟಂತ ಬಿಲ್ಲು ಹಾಗೆ ಬಾಗ್ಬಿಡುತ್ತಂತೆ ಇವನು ಎಳಿತಾ ಇದ್ದಾಗೇನೆ ಹೀಗೆ ಮುರಿತು ಮುರಿತಿದ್ದಾಗೆ ಸಿಡಿಲು ತರ ಸದ್ದು ಕೇಳ್ತಂತೆ ಸದ್ದು ಕೇಳಿದಾಗ ಯಾರ್ಯಾರ ಮನಸ್ಸಲ್ಲಿ ಏನೇನು ಭಾವ ಬಂತು ಅಂತ ಭೋಜರಾಜ ಚಂಪುರಾಮಾಯಣದ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಇಲ್ಲಿ ಸೀತೆಯ ಕಣ್ಣುಗಳಿಂದ ಇಕ್ಷರಸಧಾರೆ ಆನಂದಾಶ್ರು ಉದುರುತ್ತಂತೆ ಅಲ್ಲಿದ್ದಂತಹ ನೆಲದ ಸಭಾಸದರಿಗೆಲ್ಲ ಘೇ ಘೇ ಉಘೇ ಉಘೇ ಅಂತ ಹೇಳಿ ಜಯಘೋಷವನ್ನು ಮಾಡಿ ನಮ್ಮ ಅರಸು ಭುವರಿಗೆ ಒಳ್ಳೆಯ ಗಂಡ ಸಿಗ್ತಾ ಇದ್ದಾನೆ ಅಂತ ಸಂತೋಷ ಪಟ್ಟಂತೆ ಈಗ ಸೀತೆ ಕೊನೆಯದಾಗಿ ಅವನಿಗೆ ವರಮಾಲೆಯನ್ನ ಹಾಕ್ತಾರೆ ಅಲ್ಲಿಗೆ ನಾವು ನಮ್ಮ ಇದನ್ನ ಮುಗಿಸ್ತಾ ಇದ್ದೀವಿ ಶ್ಯಾಮನಾದಂತ ರಾಮನ ಕೊರಳಿಗೆ
ಸೀತಾ ತೊಡಸಿದಳು ಅವನ ವರ್ಣಮಾಲೆಯನ್ನ ಇಲ್ಲಿಗೆ ಸ್ವಯಂವರ ಆಯ್ತು ಅಂದ್ರೆ ತಾನು ಅವನನ್ನ ಆಯ್ಕೆ ಮಾಡ್ಕೊಂಡ್ಲು ಅದಾದ್ಮೇಲೆ ವಿಧಿವತ್ತಾಗಿ ವಿವಾಹ ನಡೆಯುತ್ತೆ ಮುಂದೆ ಶ್ರುತಕೀರ್ತಿ ಮಾಂಡವಿ ಎಲ್ರಿಗೂ ಕೂಡ ವಿವಾಹ ನಡೆಯುತ್ತೆ ಅನ್ನುವಲ್ಲಿಗೆ ಈ ಶಿಲಾ ತಪಸ್ವಿನಿ ಭಾಗ ನಮಗೆ ಮುಗಿಯುತ್ತೆ ಕೊನೆಯ ಮಂಗಳದೊಂದಿಗೆ ಅವಳು ವಾಚನವನ್ನು ಸಂಪನ್ನಗೊಳಿಸ್ತೀವಿ ಮಂಗಳ ಇಲ್ಲದೆ ನಮ್ಮ ಯಾವ ಕಾರ್ಯಕ್ರಮವೂ ಆಗಬಾರದು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ನನಗೆ ಎರಡು ದಿನದಿಂದ ನಿದ್ದೆ ಬಂದಿಲ್ಲ ಮೇಡಮ್ ಪಕ್ಕ ಹೇಗೆ ಕರ್ಕೊಂಡು ತುಂಬ ಭಯ ಗಂಗಮ್ಮ ಅವರು ಇವರು ಒಂದೇ ಥರ ಇಬ್ಬರು ಗುರು ಸಮಾನ ಅಂದ್ರೆ ಅದು ಇವರು ಈ ಕಡೆ ನೋಡಿದ್ರು ನಂಗೆ ಭಯ ಆಗ್ತಿತ್ತು ಏನೇನು ತಪ್ಪಿದ್ರು ಮರೆಸಿ ತುಂಬ ಚೆನ್ನಾಗಿ ಆಡಿದ್ದಾರೆ ದೊಡ್ಡ ಚಪ್ಪಾಳೆ ಅವರು ಕೂಡ ಗಂಗಮ್ಮ ಅವರ ಶಿಷ್ಯರು ನಮ್ಮ ವೇದಿಕೆಗೆ ಅವರು ತುಂಬಾ ಪರಿಚಿತರಿದ್ದಾರೆ ಮಾತನ್ನೇ ಹೇಳ್ತಾ ಮತ್ತೊಮ್ಮೆ ದೊಡ್ಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ.